వర్షేనన్న మగన రాజకారణ అధికారం రయానందు టికెట్ కొడాద్రింద ఇడుదు ಸೀಟಂಚ ವರ್ಗು ಒಂಥರ ರಾಜಕೀಯ ಆದ್ರೆ ಜಿಡ್ಡಿಸ್ಕೊಂಡು ಬಂದ ಎಂಎಲ್ಎ ಪದವಿ ನನ್ನಾದ್ರೂ ಸುಖವಾಗಿರೋಣ ಅಂದ್ರೆ ಆಗಲ್ಲ. ಜಡ್ಡು ಬರಕ್ಕೆ ಮಾಡಿದ ಖರ್ಚನ್ನಾದ್ರೂ ಗಿಟ್ಟಿಸ್ಕೊಳ್ಳಕ್ಕೆ ದಾರಿ ಮಾಡ್ಕೊಳ್ಳದೆ ಇದ್ರೆ ಹೆಂಗ್ರ ಇದೆಲ್ಲ ಯಾವಾರ ದರ್ಬೇಸಿ ನನ್ನ ಮಕ್ಕಳು ಸರ್ಕಾರನೇ ಉರುಳಿಸಿಕೊಟ್ರಲ್ಲೋ. ಸರ್ಕಾರ ಉರುಳಿಸಿಕ್ಕೆ ಇಲ್ಲಿ ಗಂಟ ಯಾಕ್ಲ ಬರಬೇಕು? ಉರುಳಿಸೋ ಚಟ ಇದ್ರೆ ಅವರ ಮನೆ ಒಳಗೆ ಒಂದ್ ಎರಡು ಕೊಡ ನೀರು ಉರುಳಿಸಿ ಬಿಡಬೇಕು ಚರಂಡಿಗೆ. ಏನಲ್ಲ ಕಾಡು ಪಾಪ ನೋಡ್ದಂಗ ನೋಡ್ತಾ ಇದೆಯಾ ಖಮಂಗಿ ನನ್ನ ಮಗನೇ? ನನ್ ಫೇಸ್ ಕಟ್ಟೇ ನೋಡಿಲ್ವೇಂಡ ಇಲ್ಲಿವರೆಗೂ. ಅಲ್ರಿ ಅಲ್ಲಿ ನಿಮ್ಮವರಲ್ಲೇ ಜಗಳ ಹತ್ತಿ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತ ಬಂದು ಮುಖ್ಯಮಂತ್ರಿಗಳನ್ನೇ ಮನೆ ಕಳಿಸಿದಾರೆ ನಿಮ್ ಗುರು. ಕಳಿಸಲೇ ಬೂಡ್ಲ ನನ್ನ ಮಗನೇ, ಅದಕ್ಕೆಲ್ಲ ಕಾರಣ ಐತೆ ಕಂಡ ಅಲ್ಲ ಕಂಡ ಬೇಕಪ್ಪ. ಅಧಿಕಾರ ಸಿಕ್ತು ಅಂತ ನಮ್ಮ ಗುರಿಗೆ ನಮ್ ಜೆಡ್ ಆಫೀಸ್ ಗುರಿಗೆ ಚಿರುಮಂತ್ರ ಹೇಳ್ಬಿಡದ ಅವಯ್ಯ ಅಂತ ಅದೇನ್ರಿ ಮಾಡಿದ್ರ ಅವರು? ಏನ್ ಮಿಂಡ್ರಿ ಗುಟ್ಟಿದ ಅಲ್ಕ ಸುಳೆ ಮಗ ಅಲ್ವೆನ್ನ ನಾನು? ನನ್ನ ಕಣ್ಣು ಮುಂದೆ ಯಾರು ನೆಮ್ಮದಿಯಾಗಿರ್ಬಾರ್ದು ಕಂಡ ಕ್ಯಾಪರ್ ನನ್ನ ಮಗನೇ. ಅಂದ್ರೆ ದೇಶದಲ್ಲಿ ಜನಗಳು ನೆಮ್ಮದಿಯಾಗಿರ್ಬಾರ್ದು ಅಂತಾನೆ ನಿಮ್ ಭಾವನೆ? ಇರಬಾರ್ದು ಕಂಡ. ಜನ ನೆಮ್ಮದಿಯಾಗಿದ್ರೆ ನಮ್ಗೇನು ಸಿಕ್ಕಲ್ಲ ಕಂಡ. ಜನ ಒಡೆದಾಡ್ಬೇಕು, ಆವಾಗ ನಮಗೆ ಜಾಗನು ಸಿಕ್ತದೆ ದುಡ್ಡು ಸಿಕ್ತದೆ ಕಂಡ. ಏ ಕೆಲವರಿಗೆ ಊರಲ್ಲಿ ಜನ ಶಾಂತಿಯಾಗಿದ್ರೆ ನಿದ್ದೆ ಮಾಡ್ತಾರೆ, ನಮ್ದು ಹಂಗಲ್ಲ ಕಂಡ. ಜನ ಕೊಡ್ಲಿ ಮಚ್ಚು ತಗೊಂಡು ಮನೆಗೆ ಹೋಗಿ ಎಳ್ಕೊಂಬಂದು ಬೀದಿಲಿ ಕೊಚ್ಚಿ ಪೆಟ್ರೋಲ್ ಸುರಿದು ಸುಟ್ಟ ಮೇಲೆ ಅಲ್ವೆಲ್ಲ ನಮ್ಮಂತರ ನೆಮ್ಮದಿಯ ನಿದ್ದೆ ಬರೋದು? ನಮ್ಮ ವಂಶ ಪಾರಂಪರ್ಯನೇ ಗಲಾಟೆ ವಂಶ ಕಂಡ. ಒಂದ್ ವೇಳೆ ಗಲಾಟೆ ಆಗದೇ ಇದ್ರು ನನ್ ಮಗ ನಾನ್ ಗಲಾಟೆ ಮಾಡಿಸ್ತೀನಿ ಕಂಡ. ಯಾಕ್ರಿ ಊರು ಅಂದ್ಮೇಲೆ ಎರಡು ಪಾರ್ಟಿ ಅಂತ ಇರುತ್ತ? ಇರತ್ತೆ ಬಿಡ್ರಿ. ಏನೋ ಕ್ರಮೇಣ ಒಡೆದಾಡಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಆಳ್ಮಕ ಹಾಕೊಂಡ್ ಬಂದಿರ್ತಾರ. ಹೌದು, ತಿರುಗಿ ನನ್ನ ಮಗ ನಾನ್ ಗಲಾಟೆ ಮಾಡಿಸ್ತೀನಿ ಕಂಡ. ಯಾಕೆ ಮಾಡಿಸ್ತೀರಾ? ಈ ಕಡೆ ಪಾರ್ಟಿ ಅವನ ಹತ್ರ ಹೋಗೋದು ನಿಮ್ಮವನ್ನಂತಿದ್ದ ಅವನು ಅಂತ ಹೇಳೋದು, ಈ ಕಡೆ ಪಾರ್ಟಿ ಅವನ ಹತ್ರ ಬರೋದು ನಿನ್ನ ಅಕ್ಕನ್ನಂತಿದ್ದ ಅಂತ ಹೇಳೋದು. ಹಿಂಗಾಯ್ತ ಅವನ್ ಮಚ್ಚು ಇವನ್ ಕೊಡ್ಲೆ ತಗೊಂಬರ್ತಾರೆ ಕಂಡ. ಅವ್ರು ಕಡ್ದಾಡಿ ಒಡೆದಾಡಿ ರಸ್ತೆಯಲ್ಲಿ ರಕ್ತ ಹರಿಯೋದ್ ನೋಡಿದ್ರೆ ನನಗೆ ಬಲು ಚೆನ್ನಾಗಿ ನಿದ್ದೆ ಬಂದ್ಬಿಡ್ತದ ಕಂಡ. ಅವತ್ ನಂತ ನಿದ್ದೆ ಇನ್ನೆಂದೆಂದು ಬರೋದು? ಬಾ 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 ಬಾ, ವಿಚಿತ್ರ ಸ್ವಭಾವನ ಪಾಲಿಮದು. ಜನ ಸುಖವಾಗಿದ್ರು ನೋಡಿದ್ರೆ ನಮ್ಗೆ ಹೊಟ್ಟೆ ಸುಣ್ಣ ಹೋಯ್ದಂಗ ಆಯ್ತದ ಕಂಡ. ಅವತ್ತು ಅಧಿಕಾರ ಕೊಡ್ರಪ್ಪ ಅಂದ್ರೆ ನನ್ನ ಮಕ್ಕಳು ನನ್ನ ವಿಧಾನಸೌಧದ ಜವಾನ್ ನೋಡ್ದಂಗ ನೋಡಿದ್ರಲ್ಲೋ. ಇವತ್ತು ಒಟ್ನಲ್ಲಿ ನಮ್ಮ ಮತದಾರರಿಗೆ ಬುದ್ಧಿ ಇಲ್ಲ ಬಿಡ್ರಿ. ಅವ್ರಿಗೆ ಬುದ್ಧಿ ಬರಬಾರ್ದು ಅಂತಲೇ ಭಾರತ ಮಾತೆಗೂ ನಮ್ ಭುವನೇಶ್ವರಿಗೂ ದಿನ ನೀರಿನ ನೈವೇದ್ಯ ಮಾಡಿಸ್ತಾ ಇಲ್ವೇನ್ಲ ನಾನು? ಏನು ಪವಿತ್ರ ಮಾತೆಯರಿಗೂ ನೀರಿನ ನೈವೇದ್ಯನೇ? ನನಗೇನು ಇಷ್ಟನೋ ಅದು ದೇವ್ರಿಗೂ ಇಷ್ಟ ಆಗ್ಬೇಕು. ನಾಳೆ ಈ ರಾಜ್ಯದ ಮಂತ್ರಿ ಆದ್ರೆ ಇಡೀ ನಮ್ಮ ಕುಲಕೋಟಿಗೆ ಕೊಳಾಯಿ ಮುಖಾಂತರ ಬುಡಿಸ್ಬಿಡ್ತೀನಿ ಅಂತ ಅರಿಕೆ ಹೊತ್ತ 12 ವರ್ಷ ಆಗಿತ್ತಲ್ಲೋ ನನ್ನ ಮಗನೇ. ಎರಡೂ ಈ ಜನ್ಮಕ್ಕೆ ಸಾಧ್ಯವಿಲ್ಲ ಬಿಡ್ರಿ. ಯಾಕ್ಲ ಆಗಾಕಿಲ್ಲ? ಈ ಏಕನಾಥನ ಯೋಚನೆ ಯಾವತ್ತೂ ಫೇಲ್ ಆಗಾಕಿಲ್ಲ ಕಂಡ. ನಾನು ಪ್ರೈಮರಿ ಸ್ಕೂಲಲ್ಲಿ ಫೇಲ್ ಆದೆ ಅಂತ ಇಲ್ಲಿ ಫೇಲ್ ಆಗ್ತೀನಿ ಅಲ್ಲ ನನ್ನ ಮಗನೇ? ಲೋಪರ್ ನನ್ ಮಗನೇ ಕೇಳ, ಮಂಡಲ್ ಪಂಚಾಯತಿ ಮೆಂಬರ್ ಆಗಿ ಮುಂದಲ್ ಪಂಚಾಯತಿಗೆ ಕಾಲು ಮಡಗಿ ಕಾಲಾಣೆಯ ಖರ್ಚಿಲ್ಲದೆ ಜನಗಳ ಜುಟ್ಟನ್ನ ಕೈಯಲ್ಲಿ ಹಿಡ್ಕೊಂಡು ಮತದಾರರನ್ನ ಏನು ಮಾಡ್ಕೊಂಡು ವಿಧಾನಸೌಧ ಹತ್ತಿದ ನನ್ನ ಮಗ ಅಲ್ವೆಲ್ಲ ನಾನು? ಅಲ್ಲಿ ಮತ ಹಾಕಿ ಮನ್ನಣೆ ಕೊಟ್ಟ ಮತದಾರನ ಒಂದು ಮಾತು ಕೇಳ್ಬೇಡವೆ? ಅಲ್ಲ ವಿಚಾರ ಮಾಡ, ಒಂದು ಮನೆ ಒಳಗೆ 5 ಜನ ಅಂತ ಅಂದಿರ್ತಾರಪ್ಪ. ತಮ್ಮನ್ ಮಾತು ಅಣ್ಣನ್ಗಾಗಕ್ಕಿಲ್ಲ, ಅಣ್ಣನ್ ಮಾತು ತಮ್ಮನ್ಗಾಗಕ್ಕಿಲ್ಲ. ಹಂಗಾರೆ 1.5 ಲಕ್ಷ ಜನರ ಮಾತು ನಾನು ಹೆಂಗ್ಲ ಕೇಳೋದು? ಅದಕ್ಕೆ ನಾನು ಅವ್ರನ್ನ ವಿಚಾರಣೆ ಮಾಡಕ್ ಹೋಗಲ್ಲ, ನನ್ ತೀರ್ಮಾನನೇ ತೀರ್ಮಾನ. ಅಲ್ಲದೆ ಬೇಕಪ್ಪ, ಸಂವಿಧಾನ ಯಾಕ್ಲ ರಚನೆ ಮಾಡಿಸಿರೋದು? ಸ್ವತಂತ್ರ ಭಾರತದ ಪ್ರಜಾಕೋಟಿಯ ಸಂರಕ್ಷಣೆಗೆ, ಭವ್ಯ ಭಾರತದ ಬುನಾದಿಯನ್ನ ಭದ್ರಪಡಿಸೋಕೆ. ಅಯ್ಯೋ ದಡ್ಡ ನನ್ನ ಮಗನೇ, ಸಂವಿಧಾನ ಇರದೆ ರಾಜಕೀಯ ಪಕ್ಷಗಳ ಸಂರಕ್ಷಣೆ ಮಾಡಕ್ಕೆ ಕಂಡ, ರಾಜಕಾರಣಿಗಳನ್ನ ಕಾಪಾಡಕ್ಕೆ ಅಲ್ವೇಂಡ. ಏನ್ರಿ ಏತಮ್ ಹೀಗನ್ಬಿಟ್ರೆ? ಹೌದು ಕಂಡ, ನಮ್ಮ ಸಂವಿಧಾನದ ಬಗ್ಗೆ ಗೊತ್ತಿರ್ಬೇಕಾದ್ರೆ ಜನ ಓದ್ದವರಾಗಿರ್ಬೇಕು. ಓದದೆ ಇರೋರೆ ಹೆಚ್ಚಾಗಿರೋ ಈ ನಮ್ಮ ದೇಶದಲ್ಲಿ ಓದಿರೋರ ಸಂಖ್ಯೆ ಎಷ್ಟ? 23% ವಿದ್ಯಾಭ್ಯಾಸ ಕಲ್ತಿರೋರು, ಉಳಿದವರು 70 ಊಟಕ್ಕೂ ಒಂದೊಂದ್ ದಿನ ಕಷ್ಟ ಪಡ್ತಾ ಇರೋ ದರಿದ್ರ ಜನರು. ಅಂದ್ರೆ ಅವರೇ ನಿಜವಾದ ಭಾರತೀಯರು. ಅಂದ್ರೆ
ಎಂಡದಾಶೆಗೂ ತುಂಡಿಗೂ ಕೈಗೆ ಬೀಳೋ ಚಿಲ್ಲರೆ ಕಾಸು ಐದು ವರ್ಷಗಳ ಕಾಲ ಕಾದಿದ್ದು ಕಣ್ಣು ಮುಚ್ಚಿಕೊಂಡು ನನ್ನಂತ ಕದಿಮ್ ನನ್ನ ಮಕ್ಕಳನ್ನೆಲ್ಲ ಎಲೆಕ್ಷನ್ ನಲ್ಲಿ ಎಲೆಕ್ಟ್ ಮಾಡಿಕೊಂಡು ನಮ್ಮನ್ನ ಮುಂದುವರೆಸಿ ಅವರಲ್ಲೇ ಉಳಿದು ಹೋಗಿರೋದ್ರಿಂದನೇ ಅವರನ್ನ ಭಾರತೀಯರು ಅಂದಿದ್ರು. ಹಾಗಾದ್ರೆ ಉಳಿತರ ಭಾರತೀಯರು ನೋಡಲ್ಲ. ನಮ್ಮಂತ ರಾಜಕಾರಣಿಗಳಿಗೆ ಬೇಕಾಗಿರೋದು ಇದ್ಯಾವಂತ ಪ್ರಜೆಗಳಲ್ಲ ಕಂಡ, ಆಶಾವಾದಿ ಯುವ ಜನರು ಅಲ್ಲ, ಅನಕ್ಷರಸ್ಥ ಬಡ ಜನ ಕಂಡ ನಮಗೆ ಬೇಕಾಗಿರೋದು. ಅವರಿದ್ರೆ ನಾವು, ನಮಗಾಗಿ ಅವರು ಕಂಡ. ಬುದ್ಧಿವಂತರು ಮುಂದುವರೆದವರು ನಮ್ಗೆ ಯಾಕಲಾಬೇಕು ಅಂದ್ರೆ ಭಾರತ ಮುಂದುವರಿಲೇಬಾರದು ಅಂತೀರ ನೀವು? ನಾನು ಹೇಳೋದು ಭಾರತ ಮುಂದುವರಿಲಿ ಬೇಡ ಅಂದವ್ರು ಯಾರಪ್ಪ, ಭಾರತದ ಜನ ಮುಂದುವರಿಬಾರದು ಕಂಡ ಅಲ್ಲ ಕಂಡ ಬೇಕುಪ್ಪ. ಬಡತನ ಮುಂದುವರೆದ್ರೆ ನಾವು ಮುಂದುವರೆದಂಗಪ್ಪ. ಏಯ್, ಯಾವ ಕಾರಣಕ್ಕೂ ನಮ್ಮ ದೇಶದಲ್ಲಿ ಜನ ವಿದ್ಯಾವಂತರ ಆಗ್ಬಾರ್ದು ಕಂಡ. ವಿದ್ಯಾವಂತರ ಆಗ್ಬಿಟ್ರೆ ಪೇಪರ್ ನಲ್ಲಿ ನಮ್ ಎದುರು ಪಾರ್ಟಿ ನನ್ನ ಮಕ್ಕಳು ನಮ್ಗೆ ಓದಿದ್ದನ್ನೆಲ್ಲ ನೋಟ್ ಮಾಡ್ಕೊಂಡ್ಬಿಟ್ಟು ಓದಾಗ ಟೈಮ್ಗೆ ಏನಾಗ್ಬಿಡ್ತಾರೆ ಕಂಡ. ಅದಕ್ಕೆ ಅವರು ಓದಬಾರ್ದು. ಭಾರತದ ಬಡತನದ ರೇಖೆಯಿಂದ ಕೆಳಗೆ ಇರಬೇಕು ಕಂಡ. ಅಲ್ರಿ, ಎಲ್ಲಾ ಬಡತನದ ರೇಖೆ ಕೆಳಗೆ ಇದ್ರೆ ಬಡತನದ ರೇಖೆ ಮೇಲೆ ಯಾರು ಇರೋರು? ರಾಷ್ಟ್ರ ದ್ರೋಹಿಗಳು, ವಂಚಕರು, ಅನಕ್ಷರತೆನ ಬಡತನನ ಏಣಿ ಮಾಡಿಕೊಂಡು ರಾಜಕೀಯದ ಚಾವಣಿ ಹತ್ತಿರ ನನ್ನಂತ ಧಿಮಾಕಿನ ಸೋಳೆ ಮಕ್ಕಳು. ನಾವು ಇಲ್ಲೇ ಇರಬೇಕು, ಅವರು ಅಲ್ಲೇ ಇರಬೇಕು ಕಂಡ. ಇದೇ ನಮ್ಮ ನಿಜವಾದ ರಾಜಕೀಯದ ತತ್ವ. ಶಬಾಸ್, ನಿಜವಾಗ್ಲೂ ನೀವೇ ರಾಜಕೀಯದ ವ್ಯಕ್ತಿ ಕಣ್ರಿ, ನೀವೇನು ಭಾರತದ ಶಕ್ತಿ. ಆ ಯೋಗ್ಯತೆ ಇರೋ ಹೊತ್ತಿಗೆ ಅಲ್ವೇನಲ್ಲ, ನನ್ನ ಯೋಗ್ಯತೆ ಏನು ಅಂತ ತೋರಿಸಿ ಒಗ್ಗಟ್ಟಾಗಿದ್ದ ಮಂತ್ರಿ ಮಂಡಲದಲ್ಲಿ ಬೆಕ್ಕಟ್ಟು ತಂದು ಮಂತ್ರಿಗಳನ್ನೇ ಜೇಟ ಊಟ ಮಾಡಿಸಿಬಿಟ್ಟು ಈಗ ನಾನು ಇಬ್ಬರಿಗೂ ಬೇಕಾದ MP ಅಲ್ವೇನಲ್ಲ. ಅಯ್ಯೋ ಅಯ್ಯೋ, ಯಾಕ್ರಿ ಇಂಥ ಕೆಲಸ ಮಾಡ್ಕೊಂಡ್ರಿ ನೀವು? ಊರ್ನಲ್ಲಿ ಬರಡಾಗಿ ಬಿದ್ದಿರೋ 3/4 ಎಕರೆ ಜಮೀನ ನೀರಾವರಿ ಮಾಡ್ಕೊಂಡಿರೋದು ಬಿಟ್ಟು ನಿಮಗೆ ಯಾಕಬೇಕಿತ್ತು ಈ ಜಂಜಾಟ ಕ್ರಾಂತಿ ಇವೆಲ್ಲ? ಕ್ರಾಂತಿ ಆಗಬೇಕು ಕಂಡ ನನ್ನ ಮಗನೇ, ಕ್ರಾಂತಿ ಆದ್ಮೇಲೆ ಕಂಡ ದೇಶದಲ್ಲಿ ಶಾಂತಿ ನಿಲ್ಲಿಸ್ಬೇಕಾರೆ. ಲೇ ನನ್ನ ಮಗನೇ, ನಮ್ಮ ಭಾರತದಲ್ಲಿ ಕ್ರಾಂತಿ ಎಂತೆಂತ ಮಹಾನುಭಾವರು ಮಾಡೋರೆ ಗೊತ್ತೇನ್ಲ? ಅವರೆಲ್ಲ ಜನತೆ ಕಲ್ಯಾಣಕ್ಕಾಗಿ ಕ್ರಾಂತಿ ಮಾಡಿದ್ದು. ನೀವೇನಂತ ಕ್ರಾಂತಿ ಮಾಡಿದ್ರಿ? ಮಾಡಿದೀನಲ್ಲಪ್ಪ ಕ್ರಾಂತಿನ, ಚನ್ನಪಟ್ಟಣ, ಕೋಲಾರ, ರಾಮನಗರ, ದಾವಣಗೆರೆ ಇಲ್ಲೆಲ್ಲ ಕ್ರಾಂತಿ ಮಾಡಿ 75 ಜನ ಕೆಡವಿರೋದ್ ಯಾರ್ಲ? ಯಾರು? ನಾನೇ ಅಲ್ವೇನ್ನ. ನೀವ್ ಯಾಕ್ರಿ ಮಾಡಿಸ್ಕೋದ್ರಿ ಅದನ್ನೆಲ್ಲ? ರಾಮೋತ್ಸವ ಜಾತ್ರೆ ನಡೀತದಲ್ಲ, ಆಗ ಲಕ್ಷಾಂತರ ಎಣೆಗಳು ಬೀಳಬಾರ್ದು, 75 ಎಣಕ್ಕೇನೆ ಫಿನಿಶ್ ಮಾಡ್ಕೊಂಬಿಡ್ರಪ್ಪ ಅಂತ ಮಹಾಜನಗಳಿಗೆ ನಾನು ಮುನ್ಸೂಚನೆ ಕೊಟ್ಟಿದ್ದೀನಿ ಕಂಡ. ನೋಡ, 75 ಜನ ಬಿದ್ದಿದ್ದಕ್ಕೇನೆ ಊರೊಳಗೆ ಬಸ್ಗಳು ಬರದೆ ಬೈಪಾಸ್ನ ಹೋಯ್ತಾವೆ. 75 ಜನ ಬಿದ್ದಿದ್ದಕ್ಕೆ ಇಷ್ಟು ಪಜೀತಿ ಆಗೈತಲ್ಲ ಈ ದೇಶ. ಮುಂದೆ 100,000 ಜನ ಬಿದ್ರೆ ದೇಶ ಹಾಳಾಗ ಹೋಯ್ತದೆ. ಹಾಳಾಗ ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಮಹಾಜನಗಳೇ, ಇದು ಮುನ್ನೆಚ್ಚರಿಕೆ ನಿಮ್ಗೆ. 75 ಜನ ಹಾಕೋದಕ್ಕೆ ನಾಳೆ ಸಾಲದೆ ಬಂದ್ಬಿಟ್ಟೈತೆ. ಇನ್ನು 100,000 ಜನ ಬಿದ್ರೆ ಅದನ್ನೆಲ್ಲ ಸಮುದ್ರಕ್ಕೆ ಹಾಕ್ಬೇಕಾಯ್ತದೆ. ಹುಷಾರು, ಗೆದ್ದಾಡ್ಬೇಡಿ, ಜೀವಕ್ಕೆ ಬೆಲೆ ಐತಿ. ಜಾತಿ ಯಾವ್ದಾದ್ರೇನು, ಜೀವ ಒಂದೇ ಮಹಾಜನಗಳೇ. ನನ್ ಮಗನೇ, ಇದು ನನ್ನ ಎಚ್ಚರಿಕೆ ಅಲ್ವೆಂದ? ಯಾರ್ಲ ಹೇಳೋರೇ ನನ್ನಂಗೆ ಕರ್ನಾಟಕದಲ್ಲಿ ದುಡ್ಡು ತಗೊಂಡು? ಏ ನನ್ನ ಮಗನೇ, ಇವತ್ತು ನಾನು ಮಾಡಿದ ಕ್ರಾಂತಿನೇ ಅಲ್ವೆಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಶಾಂತಿ ಬಂದು ವಿಧಾನಸೌಧಕ್ಕೆ ಒಂದು ಕಾಂತಿ ಬಂದಿರೋದು. ನಮ್ಮ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿರೋದು ಯಾರಿಂದನ? ಯಾರಿಂದ? ನಾನು ಮಾಡಿದ ಕ್ರಾಂತಿಯಿಂದ ಅಲ್ವೆಂದ ನನ್ನ ಮಗನೇ. ನೋಡ, ದೀಪಾವಳಿಯ ಶುಭ ದಿನದಲ್ಲಿ ಮಹಾಜನಗಳ ಮುಂದೆ ಕನ್ನಡದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಲ್ಲೋ ನಮ್ ಬಂಗಾರಪ್ಪನವರು. ಅದೇನು, ಅವ್ರೊಬ್ಬರೇ ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು? ಅದ ಕಾರಣ ಐತೆ ಕಂಡ, ಕನ್ನಡಿಗರ ಮಹಾಜನಗಳ ಪಿರುತಿಂಗ್ ಗಳಿಸ್ಬೇಕಾರೆ ನೀವು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ ನಾನು ಅವ್ರಿಗೆ ಮುಂಚಿನ ದಿವಸ ಹೇಳ್ಕೊಟ್ಟಿದ್ದೆ ಕಂಡ. ನಾನು ಅಂತೂ ಅವ್ರಿಗೆ ಬಹಳ ದಿವಸದ ಮೇಲೆ ಒಂದು ಅವಕಾಶ ಸಿಕ್ತು ಕಂಡ.
ಕಸ್ತೂರಿಯ ಪರಿಮಳವನ್ನ ಮುಚ್ಚಿಡಕ್ ಆಗಾಕಿಲ್ಲ, ಪ್ರತಿಭೆಯನ್ನ ನೆಲದಾಗೆ ಊತ್ ಬಿಡಕ್ ಆಗಾಕಿಲ್ಲ ಕಂಡ. ಒಂದ್ ವೇಳೆ ಊತ್ರು ಜಟ್ಟು ಬಂದ್ಬಿಡ್ತದೆ ಕಂಡ. ಅದಕ್ಕೆ ಸಾಕ್ಷಿ ನಮ್ ಬಂಗಾರಪ್ಪನವರಲ್ವಲ್ಲ. ನೋಡ್ಲ, ಹಿಂದೆ ರಾಮಕೃಷ್ಣ ಹೆಗಡೆ ಅವರು ಉಪ ಮುಖ್ಯಮಂತ್ರಿ ಮಾಡ್ತೀನಿ ಬಾರಪ್ಪ ಅಂತ ಕರೆದ್ರು, ಹೋದ್ರ ಇವರು ಹೋಗ್ಲಿಲ್ಲ. ಹೋಗಲ್ಲ ಕಂಡ, ಅದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಮಣ್ಣಿನ ಗುಣನೇ ಅಂತದ ಕಂಡ. ನನ್ನ ಮಗನೇ ತಲೆ ಭಾಗ ಹಂಗೆ ಇಲ್ಲ ಕಂಡ. ಅದು ಆದ್ರು ವೀರೇಂದ್ರ ಪಾಟೀಲ್ರು ತೋಟಗಾರಿಕೆ ಮಂತ್ರಿ ಕೊಡ್ತೀನಿ ಅಂತಂದ್ರೆ ಯಾಕೆ ಒಳಗ್ ಹೋದ್ರು? ಯಾಕೆ ಹೋದ್ರು? ಒಳಗ್ ಹೋಗ್ಬೇಕಾಗಿತ್ತು ಕಂಡ. ಅವರು ವಿಧಾನ ಸೌಧದ ಹೊರಗಡೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಅವರು ತೋಟಗಾರಿಕೆ ಮಂತ್ರಿಯಾಗಿ ಒಳಗ್ ಹೋಗಿದ್ದೇ ಕಾರಣ ಕಂಡ. ಏನ್ ಹೇಳು, ಮನಸ್ಸಿಗೆ ತಾಳ್ಮೆ ಜಾಸ್ತಿ, ತಾಳಿದವನು ಬಾಳಿದ ಅನ್ನೋದಕ್ಕೆ ನಮ್ ಬಂಗಾರಪ್ಪನವರೇ ಸಾಕ್ಷಿ ಕಂಡ. ಅವರೇನೋ ಮಂತ್ರಿ ಆದ್ರು, ನೀವೇನಾದ್ರಿ? ಆಗಿದ್ದೀನಲ್ಲಪ್ಪ, ಮಂತ್ರಿಗಳನ್ನೇ ಸೃಷ್ಟಿ ಮಾಡೋಂತ ಟಿನ್ಯಕರಾಗಿಲ್ವೆಲ್ಲ. ಅಲ್ಲ ಕಂಡ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಎಲೆಕ್ಷನ್ ಮಾಡಿಕೊಂಡು ಜುಜುಬಿ 3,000 ರೂಪಾಯಿ ತಿಂಗಳಿಗೆ ಒಂದ್ಸಾರಿ ಎಣಿಸ್ಕೊಳಕ್ಕೆ ನಾನೇನು ವಿಧಾನಸೌಧ ಬಾಗಲ ಕಾಯೋ ಜವಾನ್ ಅಲ್ಲ? ನೀವೇ ಜವಾನ್ ಆಗ್ಬೇಕಾಗಿತ್ತು. ಜವಾನ್ ಆಗ್ಬೇಕು ಅಂತ ಹೋಗಿದ್ದ ಕಣಪ್ಪ, ಅದಕ್ಕೂ 30,000 ರೂಪಾಯಿ ಲಂಚ ಕೇಳಿದ್ರು ಕಣ ಸೋಳೆ ಮಕ್ಕಳು. ಅದಕ್ಕೆ ಮಂತ್ರಿಗಳನ್ನ ಸೃಷ್ಟಿ ಮಾಡೋನೇ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೆಂಗ್ ಮಾಡಿದ್ರೆ ಈ ಕ್ಯಾಬ್ ನಟ್ಟಿನಲ್ಲಿರೋ ನಟ್ಟುಗಳನ್ನ ಸಲೀಸಾಗಿ ಲೂಜ್ ಮಾಡಬಹುದು ಅಂತ ಯೋಚನೆ ಮಾಡಿ ಮಾಡಿ ತಿರುಗಿಸಿ ನೋಡ್ದೆ ನೋಡು, ಬೋಲ್ಡನ್ ಹೆಡ್ನ ಡೈರೆಕ್ಟ್ ಆಗಿ ಡೆಲ್ಲಿಗೆ ಹೋಗಿ ತಿರುಗಿಸಿ ಬಿಟ್ಟ ಕಂಡ. ಯಾವ ಟೇಪ್ ರೆಕಾರ್ಡ್ ಹೇಳ್ರಿ? ನಮ್ಮ ಡೆಲ್ಲಿ ಒಳಗಿರೋ ಹೆಡ್ ಆಫೀಸ್ ನ ಐ ಕಮಾಂಡ್ ಅನ್ನು ಟೇಪ್ ರೆಕಾರ್ಡರ್ ಎಡ್ಡು ಕಂಡ್ಲ. ನನ್ನ ಮಗನೇ ಏನಲ್ಲ, ಮೆತ್ತಿಗೆ ಒಳ್ಳೆ ಕಬ್ಬನ್ ಪಾರ್ಕ್ ನಲ್ಲಿ ಗಂಡ ಹೆಂಡತಿ ಹೋಯ್ತಾ ಇದ್ದಾಗ ಸೂಳೆ ಗಿರಾಕಿ ಅಂತ ತಿಳ್ಕೊಂಡು ಕಾನ್ಸ್ಟೇಬಲ್ ಕ್ವಶನ್ ಆಗ್ದಂಗ ಆಗ್ತಾ ಇದೀಯಾ? ನೀ ಏನು ನನಗೆ ಅಪೋಜಿಷನ್ ಲೀಡರ್ ಎಲ್ಲ ಎದುರುಪಾಯ್ತೆ ಅಂತ ಮಾತಾಡಕ್ಕೆ? ನನ್ನ ಮಗನೇ, ರಾಜಕೀಯದ ರಹಸ್ಯ ಹೆಣ್ಣು ಹುಡುಗಿರ ವಯಸ್ಸು. ಹಂಗೆ ಹೊಸ ರೀತಿಯಾಗಿ ನಾನು ಹೇಳ್ತಾ ಇದ್ದೀನಿ, ಒಳ್ಳೆಯವರ ಮೂಲ ಕೇಳಕ್ ಹೋಗ್ಬಾರ್ದು. ಯಾಕೆ ಕೇಳಕ್ ಹೋಗ್ಬಾರ್ದು? ಒಳ್ಳೆಯವರು ಮಾಡಿದ ಕೆಟ್ಟ ಕೆಲಸನ ಜ್ಞಾಪಕದಲ್ಲಿ ಇಟ್ಕೋಬಾರ್ದು ಕಂಡ. ಅವ್ರ ಒಳ್ಳೆಯ ಕೆಲಸನ ಜಪ್ತಿ ಮಾಡಿಕೊಂಡು ಮರ್ವಾದೆ ಕೊಡ್ಬೇಕು. ಹಂಗೆ ಕೆಟ್ಟ ಮನುಷ್ಯರ ಮೂಲವನ್ನ ತಿಳಿಯಲು ಹೋಗಬಾರದು. ಅಲ್ರಿ, ಅವತ್ತು ನೀವು ನನ್ನ KSRTC ಬಸ್ ಸ್ಟ್ಯಾಂಡ್ ಹತ್ರ ಬೀದಿಲಿ ಬಿಟ್ಟು ಹೋದವರು ಇವತ್ತು ಬಂದು ಮುಖ ತೋರ್ತಾ ಇದೀರಲ್ಲ, ಇದು ಸರಿನಾ? ಬೇವರ್ಸಿಗಳನ್ನ ಬೀದಿಲಿ ಬುಡದೆ ಬಂಗ್ಲೆ ಒಳ ಕರ್ಕೊಂಡೋಗಿ ಅಲ್ಲಿ ಕ್ಯಾಬ್ರೇ ತೋರಿಸಕಾಯ್ತದೆ. ನನ್ನ ಮಗನೇ, ಬೀದಿ ಇರದೆ ನಿನ್ನಂತ ಬಿಕ್ನಾಸಿಗಳು ಬದುಕಕ್ಕೆ ಫುಟ್ಪಾತ್ ಇರೋದ್ ಯಾಕೆ ಹೇಳು? ರಾತ್ರಿ ಚಾಪೆ ಹಾಸ್ಕೊಂಡ್ ಮನೆ ಕೇಳಕ್ಕೆ, ವಿಧಾನಸೌಧ ಇರದೆ ನಿಮ್ಮಂತ ಪುಡಾರಿಗಳು ಓಡಾಡಕ್ಕೆ. ಹಂಗ ಬಾರ್ಲ ಪಾಯಿಂಟ್ಗೆ ನನ್ನ ಮಗ. ಅರ್ಥ ಆಯ್ತು ಬಿಡಿ. ಹಳೆ ಪಿಗೆ ಪಾಪಣ್ಣ ಬಂದಿದ್ದಾರೆ. ನಮಸ್ಕಾರ ಸ್ವಾಮಿ. ಏನಪ್ಪ ಹೊಸ ಸ್ಪರ್ಧಿ? ತಮ್ಮನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೇಳ್ಯಾರ, ಅರ್ಜೆಂಟ್ ನೋಡೋಬೇಕಿತ್ತಾರ. ಹೌದಾ? ಲಗುನ್ ಬರ್ಲಿಕ್ಕೆ ಹೇಳ್ರಿ. ಹೌದಾ? ನಡೀಲಿ, ಏನೋ ಹೊಸ ಸೇರಬೇಕು, ಏನಾರ ಯಾವಾರ ಗೆಟ್ ಅಂತ ನೋಡ್ಬಿಡೋರ. ನಡೀರಿ, ಸಿಕ್ಕಷ್ಟೇ ಸಿಗ್ಲಿ. ಶರಣ್ರಿ ಅಪ್ಪ ರೇ, ಶರಣ್ರಿ. ಬಾರಪ್ಪ ತಮ್ಮ, ಬಾಳ ದಿವಸಕ್ ಬಂದಲ್ಲಪ್ಪ. ಏನ್ ಹಿಂಗದಿನ? ನೀವ್ ಆರಾಮಿದ್ರೆ ನಾವ್ ಆರಾಮಿದ್ದಂಗೆ. ಅಲ್ಲಪ್ಪ ತಮ್ಮ, ಅಂತೂ ಕೈ ಕೊಟ್ಟು ನಮ್ನ ಕೈ ಬಿಟ್ಟು ಹೋಗ್ಬಿಟ್ಟಲ್ಲಪ್ಪ. ಮತ್ತೆ ಕೈ ಬಿಟ್ಟು ಇಲ್ಲೇ ಇದೀನ್ರಿ. ಅಲ್ಲ ಮತ್ ಎಲ್ಲಿದೆ ಈಗ? ನಿಮ್ ಪಾರ್ಟಿ ಬೇರೆ, ಈ ಪಾರ್ಟಿ ಬೇರೆ. ಪಾರ್ಟಿ ಒಂದೇ ರೀ, ಬಂಗಡ ಬೇರೆ ಅಷ್ಟವು. ಅಲ್ವಾ ತಮ್ಮ, ನೀ ಹೇಳೋದು ಖರೆ, ಆದ್ರೆ ನನ್ನ ಪಕ್ಕದಕ್ಕಿರ್ಬೇಕಾದ ಅವ್ನ ಕೈ ಬಿಟ್ಟು ಹೋದಲ್ವಾ? ಪಕ್ಕಕ್ಕೆ ಬರ್ತೀನಿ. ಅದು ಈ ಪಕ್ಕಕ್ಕೆ ಇರ್ತಿದ್ದೆ ನಾನು. ಡಾಕ್ಟರ್ ಏನ್ ಹೇಳಿದ್ರು, ಈಗ ಅವ್ರ ಪಕ್ಕದಲ್ಲಿ ಯಾರು ಇರಬೇಡಿ, ಅವ್ರಿಗೆ ಆರಾಮಿಲ್ಲ, ಸ್ವಲ್ಪ ಹೊರಗಡೆ ಇರಿ. ಹೊರಗಡೆ ಆ ಸ್ಕೂಲ್ ಮೇಲೆ ಕೂತ್ಕೊಳ್ಳೋದ್ ಬದಲು ಈ ಕುರ್ಚಿ ಮೇಲೆ ಸ್ವಲ್ಪ ದಿವಸ ಕುಂತೀರಾನ ಅಂತ ಆ ಕಡೆ ಹೋಗಿದ್ದೆ ಅಷ್ಟೇ. ಆದ್ರೂ ಕೋಡಿ ಬಲೆ ಕೋಡಿ ನೀನು. ಅಲ್ಲಲ್ಲಿ ಕಾಲು ಬಿದ್ದು ಕ್ಯಾಬಿನೆಟ್ ಸೇರ್ಕೊಂಡೆಲ್ಲಪ್ಪ. ಯಪ್ಪ ಅವಾಗೆಲ್ಲ ಏನಂದೆ? ಯಪ್ಪ ನೀನೇನಂತಂದೆ? ತಂದೆ ಸಮಾನ ಅಂತ ಸ್ವಾಮಿಗಳ ಜೋಡಿ ಹೇಳಿಸಿದೆ. ಹೌದ್ರಿ, ನಾವು ದೇವರಿಗೆ ನಮಸ್ಕಾರ ಮಾಡೋದು ಏನಾರು ಒಂದು ಸ್ವಾರ್ಥಕ್ಕೆ ಹೋದಲ್ಲ, ನಮ್ಗೇನಾರು ಒಂದಿಷ್ಟು ಸ್ಯಾಂಕ್ಷನ್ ಮಾಡಪ್ಪ, ಆಶೀರ್ವಾದ ಮಾಡಪ್ಪ ಅಂತ. ಹಾಗೆ ನಿಮ್ ಕಾಲಿಗೆ ನಾನು ಬೀಳದೆ ಇದ್ದಿದ್ರೆ ನೀವು ನನ್ನ ಕ್ಯಾಬಿನೆಟ್ ತಗೊಂತ ಇದ್ರ? ಅದು ಕರೆ ತಮ್ಮ, ಆದ್ರೂ ಹಿಂಗ್ ಕೈ ಬಿಟ್ಟದ್ದು ಯಾಕೆ? ನನಗೊಂದು ಸ್ವಲ್ಪ ಬಿಡ್ಲಿಲ್ರಿ, ಅದು ತಾನೇ ಬಿಡಿಸಿಬಿಡ್ತು ಎಲ್ಲ. ಅಲ್ಲ ತಮ್ಮ, ನಾನೇನ್ ಕಡಿಮೆ ಮಾಡಿದ್ದೆ ಹೇಳು? ಕರ್ನಾಟಕ ಸರ್ಕಾರದ ಖಜಾನೆ ಖಾಲಿಯಾಗಿತ್ತು,
ಎಂಟೂವರೆ ನೂರು ಕೋಟಿ ರೂಪಾಯಿ ಅದು ಕೂಡಿಸಿಟ್ನಪ್ಪ, ದೇಶಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರೆ ನಂದ ಕೈ ಬಿಡಬೇಕಲ್ಲ. ಈ ಹಣಕಾಸಿನ ವಿಷಯದಲ್ಲಿ ನಿಮ್ಮ ಪರಮ ಶತ್ರುಗಳಿದ್ರು ಅದನ್ನು ಒಪ್ಪಿಕೊಳ್ಳೇಬೇಕು. ಅದಲ್ಲ, ನೀವ್ ಎಂಥ ಆರ್ಥಿಕ ಪರಿಸ್ಥಿತಿನ ಅಭಿವೃದ್ಧಿ ಮಾಡಿದಿರಿ. ಅಲ್ಲ, ಇಷ್ಟು ಒಳ್ಳೆ ವಾತಾವರಣ ಉಂಟು ಮಾಡಿದ್ರು ನನ್ನ ಕೈ ಬಿಟ್ರಲ್ಲ ತಮ್ಮ ದಾಸರ ಆಂಗಲ. ಸರಿ, ಒಪ್ಪಿಕೊಳ್ಳಬೇಕಾದ್ದೆ ಹಣಕಾಸಿನ ವಿಷಯದಲ್ಲಿ ನೀವು ಒಳ್ಳೆ ಜಾರಿ ತಂದಿದ್ರಿ. ಮತ್ತೆ ಆದ್ರೆ ಈ ರಾಮಕೃಷ್ಣ ಹೆಗಡೆ ಅವರು ಕ್ಯಾಬಿನೆಟ್ ಆರೂವರೆ ವರ್ಷದಲ್ಲಿ ಎರಡು ಸಾರಿ ಪ್ರಯಾಣ ದರ ಏರಿಸಿತ್ತು. ನೀವು ಎಂಟೇ ತಿಂಗಳಲ್ಲಿ ಯಾಕೆ ಒಂದ್ಸಾರಿ ಒಂದು ಡಬ್ಬಲ್ ಮಾಡಕ್ ಹೋಗಿದ್ರಿ? ತಮ್ಮ ಅದು ಹಿಂಗಾತ್ ಹೇಳ್ತೀನಿ ಕೇಳ, ಈಗ ಅದು ನನಗೂ ಗೊತ್ತೈತೆ. ಅಲ್ಲಿ ನಮ್ಮ ಕರ್ನಾಟಕ ನನ್ನ ಪ್ಯಾರಿಸು ಅಂತ ತಿಳ್ಕಂಡ್ರೆ. ಹಲ್ಲೋ ತಮ್ಮ, ಕರ್ನಾಟಕ ಅಂತ ತಿಳ್ಕಂಡಿ ನಿನಗೆ ಬರೇ ಈ ಮುಖ ಗೊತ್ತು. ಈಗ ಅಲ್ಲಿ ನೌಕರದಾರದಾರಲ್ಲಪ್ಪ, ಮೂರು ತಿಂಗಳಿಗೆ ಒಂದ್ಸಲ ಪಗಾರ ಹೆಚ್ಚು ಮಾಡ್ರಿ, ಪಗಾರ ಹೆಚ್ಚು ಮಾಡ್ರಿ, ಬೋನಸ್ ಕೊಡ್ರಿ ಅಂತಾರೆ. ಎಲ್ಲಿಂದ ತರೋ ರೊಕ್ಕ ನಾವು? ಅದಕ್ಕೆ ಏನ ಒಮ್ಮೆ ಏರಿಸ್ಬಿಟ್ರ ಆತು, ಸ್ವಲ್ಪ ಏರಿಸ್ಕೊಂಡಂಗೆ ಏರಿಸ್ಕೊಂಡಂಗೆ ಇರುತ್ತೆ. ಜನರಿಗೆ ಚೆನ್ನಾಗಿ ಗೊತ್ತು, ಈಗ ಗೊತ್ತಾಗ್ತದೆ. ಏರಿಸಿದವರಿಗೆ ಏಳ್ಸಕ್ ಗೊತ್ತಿಲ್ವಾ? ಅಲ್ಲಿ ಗೊತ್ತಾಗ್ತದೆ ತಮ್ಮ. ಕರೆಂಟ್ ಬಿಲ್ಲು 35 paisa ಇದ್ದಿದ್ದು ಅವ್ರು 65 paisa ಮಾಡಿದ್ರು ಯೂನಿಟ್ ಗೆ. ನೀವು ರೂಪಾಯಿ 10 ಹತ್ರಕ್ಕೆ ಯಾಕೆ ತರಕ್ ಹೋಗಿದ್ರಿ? ತಮ್ಮ ಆದ್ರೆ ನಾ ತಪ್ಪು ಮಾಡೇ ಇಲ್ಲ. ಯಾಕಂತ ಕೇಳ, ಯಾಕಂದ್ರ ಕರೆಂಟ್ ಉಪಯೋಗ ಮಾಡೋರು ನಮ್ ಶ್ರೀಮಂತರು. ಹೌದಾ? ಅವ್ರು ಕೊಡ್ಲಿ ಬಿಡು ರೊಕ್ಕ. ಅಲ್ರಿ, ಬಡವರು ಕರೆಂಟ್ ಉಪಯೋಗಿಸಲ್ಲ ಅಂತ ಕೇಳ್ಕೊಂಡ್ರೆ ನೀವು? ಬಡವರು ಲೇ ಚಿಮಣೆಣ್ಣೆ ಉಪಯೋಗಿಸಂಗ್ಲೇ ಅವರು. ಅಂದ್ರೆ ಅಪ್ಪವ್ರೆ, ಬಡವರು ಸೀಮೆ ಎಣ್ಣೆ ಅಷ್ಟೇ ಉಪಯೋಗಿಸೋದು, ಕರೆಂಟ್ ಉಪಯೋಗಿಸಲ್ಲ ಅಂತ ತಿಳ್ಕೊಂಡ್ರೇನು? ಏನಲ್ಲ ಇದು? ಇವರು ದೇವರಾಜರ ಬುದ್ಧಿಯವರು ಕೊಟ್ಟಂತ ಭಾಗ್ಯ ಜ್ಯೋತಿನೇ ಮರೆತು ಬಿಟ್ಟಿದ್ದಾರೆ. ಮರೆತು ಬಿಟ್ಟಾರಪ್ಪ, ಚಿಮಣಿ ಎಣ್ಣೆ ಕಂಪನಿ. ಅಲ್ರಿ ಅಪ್ಪರೇ, ಬಡವರದ್ದು 150 ರೂಪಾಯಿ ಕೊಡಕ್ ಆಗದೆ ಇದ್ರೆ ಅವರು ಮೀಟರ್ ಕಿತ್ಕೊಂಡು ಹೋಗ್ತಾರೆ. ನಿಮ್ಮ ಮಂತ್ರಿ ಮಂಡಲದಲ್ಲೇ ಇದ್ದ ಒಬ್ಬ ಮಂತ್ರಿ ಅವನು ಕಾರ್ಖಾನೆ ಬಿಲ್ಲು 11 ಕೋಟಿ ರೂಪಾಯಿ ಉಳಿಸ್ಕೊಂಡವನಂತಲ್ಲ, ಅದನ್ ಯಾಕೆ ವಸೂಲಿ ಮಾಡ್ಲಿಲ್ಲ? ಲೇ ತಮ್ಮ, ಅಲ್ಲೇ ಇಷ್ಟು ವರ್ಷ ರಾಜಕೀಯದಾಗಿದ್ದು ಇಷ್ಟು ಗೊತ್ತಾಗಲ್ಲಪ್ಪ. ಏನೋ ಎಲೆಕ್ಷನ್ ಟೈಮ್ಗೆ ಒಂದ್ 2-3 ಲಕ್ಷ ರೂಪಾಯಿ ಕೊಟ್ಟಿರ್ತಾರಪ್ಪ. ಹೋಗ್ಬಿಡ, ಯಾವಾಗಾರ ಮುಂದೆ ಕೊಟ್ಟಾರ ಅವ್ರು ತಪ್ಸಿಗೆ ಹಾಕಲ್ರ. ಒಳ್ಳೆ ಜನ ಬಿಡೋ ಕೊಡ್ತಾರೆ, ಆದ್ರೆ ನಮ್ ದೇಶದ ಗತಿ ಈಗ ಅದ್ ಕೇಳ್ರಿ. ಅಲ್ಲ ತಮ್ಮ, ಒಂದ್ ಮಾತ್ರ ಇಲ್ಲೋಡು, ನಾನ್ ನಿನಗೆ ಮೊದಲೇ ಹೇಳಿದ್ದೆ, ಅಲ್ಲಿ ಬಡವರು ಈ ಚಿಮಣೆಣ್ಣೆ ಉಪಯೋಗ ಮಾಡ್ತಾರಂತ ತಿಳ್ಕೊಂಡಿದ್ನಲ್ಲಪ್ಪ ನಾನು. ಈಗ ಅವರು ಕರೆಂಟ್ ಉಪಯೋಗ ಮಾಡ್ತಾರಂದ್ರೆ ನನ್ನ ಇದು ಹೊಡೆದಂಗ ಆತಲೋ ತಮ್ಮ. ಅದಕ್ಕ ಬಡ್ಕಂಡೆ, ನೀ ಯಾವಾಗ್ಲೂ ಅಲ್ಲ, ನನ್ ಪಕ್ಕಕ್ಕೆ ಇರ್ಬೇಕು ನೋಡಿ. ಒಂದು 8 ತಿಂಗಳಾದ್ರೂ ಸೀಮೆ ಎಣ್ಣೆ ಇದೆ ಗೊತ್ತಾಗಿಲ್ಲ ನಿಮ್ಗೆ? ನನಗೆ ಏನ ಹೆಂಗ್ ಗೊತ್ತಾಗ್ಬೇಕ ತಮ್ಮ? ಅದಕ್ಕೆ ನೀ ಪಕ್ಕಕ್ಕೆ ಇರ್ಬೇಕಂತ ಹೇಳಿದ್ದು. ಅದ್ ಹಾಳಾಗೋಗ್ಲಿ. ಈ ದಕ್ಷಿಣ ಕನ್ನಡ ಜಿಲ್ಲಾ ಮೂರ್ತೇದಾರರು ಅಂತ ಏನಾದಾರಲ್ಲ, ಅವ್ರವ್ರಲ್ರಿ ಎಂಡ ಇಳಿಸೋರು ಪಾಪ ಹೊಟ್ಟೆಪಾಡ್ಗೆ, ಅವ್ರನ್ನ ಯಾಕ್ರಿ ನೀವು ಕೆಲಸ ನಿಲ್ಸಿ ಅಂತ ಹೇಳಿದ್ರಿ? ತಮ್ಮ ಒಂದು ತಿಳ್ಕ, ಮನ್ ಪಸಂದ್ ಮಾತು ಹೇಳ್ತೀನಿ ತಿಳ್ಕೊ. ಕುಡಿಬಾರ್ದ್ರಲ್ಲ ತಮ್ಮ, ಕುಡಿದಕ್ ಸಂಬಂಧಪಟ್ಟದ್ದು ನನಗ ಬಹಳ ಬಹಳ ಕೆಟ್ಟ ಅನಿಸ್ತು. ಬೀರ್ಗಿಂತ ಬೆಸ್ಟ್ ರೀ ಅಪ್ಪರೇ, ಬೀರ್ಗಿಂತ ಬೆಸ್ಟ್ ಬಸವೇಶ. ಇವೆಲ್ಲ ನನ್ಗೆ ಗೊತ್ತಿಲ್ಲಪ್ಪ ತಮ್ಮ, ಗೊತ್ತಿಲ್ಲ. ಅದಕ್ಕೆ ಕುಡಿಯೋದು ಬೇಡ ಅಂತ. ಅವರು 1000 ಜನ ಇದಾರ ಕೆಲಸ ಮಾಡ್ಕೊಂಡು ಹೊಟ್ಟೆ ಪಾಡ್ ಮಾಡ್ಕೊಳ್ಳೋರು. ಆ ಕೆಲಸ ಕಿತ್ಕೊಂಡ್ಬಿಟ್ರೆ ಅವ್ರ ಹೊಟ್ಟೆ ಪಾಡ್ ಹೆಂಗ್ ನಡಿಬೇಕು? ಇರ ಕೆಲಸನೇ ತುಂಬಾಕ್ ಆಗ್ಲಿಲ್ಲ ನಿಮ್ ಕೈಲಿ ಅಂದ್ಮೇಲೆ ಅವ್ರ ಹೊಸ ಕೆಲಸ ಹೆಂಗ್ ಕೊಡ್ತೀರಿ? ಇವೆಲ್ಲ ನಿಮ್ಗೆ ಏಟ್ಗಳು ಕೊಡ್ತು ನೋಡ್ರಿ, ಎಲ್ಲ ಒಂದೊಂದ್ ಕಡೆಯಿಂದ ಚುಚ್ಚು ಬಾಣಗಳು ಬಂದ್ಬಿಟ್ಟು ನೋಡಿ. ಅದಕ್ಕ ನಾನು ಮೊದಲಿನಿಂದ ಪಡ್ಕೊಂಡೆ ತಮ್ಮ, ನೀ ನನ್ನ ಮಗ್ಗಲ ಕೈರು ಪಕ್ಕಕ್ಕೆ ಇರು ಅಂತ. ನೀ ನನ್ನ ಪಕ್ಕಕ್ಕಿದ್ದಲ್ಲ ನೋಡ, ಮ್ಯಾಲಿನವ್ರನ್ನ ಕೆಳಗಿನವ್ರನ್ನ ಕೂಡೆ ಆಟ ಆಡಿಸ್ಬಿಡ್ತಿದ್ ವ್ಯಾಪಾರೆ. ಪಕ್ಕಕ್ಕೆ ನಾನ್ ಇರ್ತೀನಿ, ಚಿಂತೆ ಬಿಡ್ರಿ. ನಿಮಗೆ ನಾನು, ನನಗೆ ನೀವು, ಚಿಂತೆ ಬಿಡ್ರಿ. ಅಲ್ಲ, ನಿಮ್ ಪಕ್ಕಕ್ಕೆ ಇರ್ತೀನಿ, ಈಗ ಸ್ವಲ್ಪ ಆ ಕಡೆಗೆ ಇರ್ತೀನಿ. ಅಲ್ಲ, ಯಾಕೆ ಅಂತಂದ್ರೆ ಈ ಕ್ಯಾಬಿನೆಟ್ ಅಲ್ಲಿ ಗಲಾಟೆ ಮಾಡಿಸ್ತೀನಿ. ನನ್ನಂತ ಸುಳೆ ಮಕ್ಳು ಯಾರು ಒಬ್ರು ಗಲಾಟೆ ಮಾಡಿಸೇ ಮಾಡಿಸ್ತಾರ, ಅವತ್ ಕೆಟ್ಟ ಹೆಸರು ಬರುತ್ತಾ? ಅಲ್ಲ, ಆ ಸುಳೆ ಮಗ ನಾನೇ ಯಾಕೆ ಆಗಿರಬಾರ್ದು? ಗಲಾಟೆ ಮಾಡಿಸ್ತೀನಿ, ಮತ್ತೆ ರೇಟ್ ಗಳೆಲ್ಲ ಏರಿಸೋದಕ್ಕೆ ಮುಖ್ಯಮಂತ್ರಿಗಳು ತಲೆ ಒಳಗೆ ತುಂಬಿ ಅವ್ರ ತಲೆ ಕೆಡಿಸ್ಬಿಡ್ತೀನಿ. ಅಲ್ಲ ತಮ್ಮ, ಇದನ್ನ ಹೇಳಿದೆಲ್ಲ ನಾ ಮತ್ ಮುಖ್ಯಮಂತ್ರಿ ಆಗಿರ್ತಾನೆ. ಯಾಕ್ರಿ ಪ್ರಧಾನಿನೇ ಆಗ್ಬೋದು, ಹೇಳಕ್ ಬರಲ್ಲಪ್ಪ. ಪ್ರಜಾಪ್ರಭುತ್ವ ಯಾರು ಏನಾಗ್ತಾರೆ ಯಾರಿಗೆ ಗೊತ್ತು? ಪಾಕೆಟ್ ಮಾಡೋರು ಇವತ್ತು ಎಷ್ಟು ಜನ MLAಗಳಾಗಿಲ್ಲ. ಈ ಮಾತು ಹೇಳಿದಲ್ಲ ತಮ್ಮ, ಬಾಯಾಗ ಸಕ್ಕರೆ ಆಗ್ತಂಗಾತು, ನನ್ನ ಜಡ್ಡ ಅರ್ಧ ಕಡಿಮೆ ಆದಂಗಾತು ನೋಡ್ತಮ್ಮ. ಹೇಳು, ಈಗಿನ ಈಗ ಹೋಗಿ ಮನೆಗೆ ಹೋಗಿ ಆರಾಮಾಗಿ ನಿಶ್ಚಿಂತ ಒಂದು 15 ದಿವಸ ಯಾರಿಗೂ ಎಬ್ಬಿಸಬಾರ್ಲೆ ಅಂತ ತಿಳ್ಕೊಂಡು ಕಪ್ಪನ ಮಲ್ಕೊಂಡು ಬಿಡ್ತೇನೆ. ನೀ ಮ್ಯಾಲೆ ಹೇಳಬೇಡ್ರಿ, ಹೇಳಂಗೆ ಈ ಕ್ಯಾಬಿನೆಟ್ ಮನೆ ಕೇಳ ತನಕ ನೀ ಮ್ಯಾಲೆ ಹೇಳಕ್ ಹೋಗ್ಬೇಡ. ಹೊಸ ಧ್ವನಿ ಅದು ನಮ್ಮ ಕರ್ನಾಟಕದ ಕರೆಂಟ್, ಕೇರಳದ ರಿಟರ್ನಿಂಗ್ ಆಫೀಸರ್. ಕರ್ನಾಟಕ ಕರೆಂಟ್ ರೀ,
ನಾ ಕೇಳ್ತಾ ಇರೋದು ಒಳಗಡೆಯಿಂದ ಕೇಳ್ತಾ ಇರೋ ಹೆಂಗಸಿನ ಧ್ವನಿ. ನಾನು ಅದನ್ನೇ ಕಂಡ ಹೇಳ್ತಾ ಇರೋದು. ಮತ್ತೆ ಕೇಳದ ರಿಟರ್ನ್ ಅಂತ ಇದೀರಿ? ಕರೆಂಟ್ ಕರ್ನಾಟಕದ್ದೇ ಕಂಡ. ಅಂದ್ರೆ ಅವಳು ಕನ್ನಡ ಸಿನಿಮಾದಲ್ಲಿ ಪಾರ್ಟ್ ಮಾಡ್ತಾ ಇದ್ಲು. ಸೈಡ್ ವಿಂಗ್ಸ್ ನಟಿ. ಸೈಡ್ ವಿಂಗ್ಸ್ ನಟಿ ಅಲ್ರಿ, ಸೈಡ್ ನಟಿ. ಅವಳು ಕೇರಳದವ್ರ ಕಣ್ಣಿಗೆ ಬಿದ್ದು ಬಿಟ್ಟು ಇವಳು ಪರ್ಸನಾಲಿಟಿ ಫಿಗರ್ ನೋಡ್ಬಿಟ್ರವ್ರು ಸಿನಿಮಾದಲ್ಲಿ ಪಾರ್ಟ್ ಕೊಡ್ತೀನಿ ಅಂತ ಕರ್ಕೊಂಡೋಗ್ಬಿಟ್ಟು ಮಲಯಾಳಿ ಸಿನಿಮಾದಲ್ಲಿ ಇವಳನ್ನ ಹೀರೋಯಿನ್ ಮಾಡಿಬಿಟ್ರು. ಹುಡುಗರಿಗೆಲ್ಲ ಮೈಯಾಗಿ ಹೈ ಟೆನ್ಷನ್, ಕರೆಂಟ್ ಶುರುವಾಗ್ಬಿಟ್ರು. ಅದಕ್ಕೆ ಇವಳಿಗೆ ಆ ಕಡೆ ಕರೆಂಟ್ ಕಮಲ, ಕರೆಂಟ್ ಕಮಲ ಅಂತಾರೆ ಕಂಡ. ಫೇಮಸ್ ಆಗ್ಬಿಟ್ಟವಳೆ. ಹಾಗಾದ್ರೆ ಅವಳನ್ನ ನನಗೂ ಒಂದ್ಸಾರಿ ತೋರಿಸ್ರಿ. ತೋರ್ಸೋ ದೊಡ್ಡದಲ್ಲ ಕಂಡ. ಅವಳನ್ನ ನೀ ನೋಡಿ ನಿಂಗೆ ಟೆನ್ಷನ್ ಬಂದು ಕನೆಕ್ಷನ್ ಹುಡುಕಿ ಕೈ ಮಡಗ್ಬಿಟ್ರೆ. ಕೇಳ್ದವ್ರಿಗೆಲ್ಲ ಕನೆಕ್ಷನ್ ಕೊಡಕ್ಕೆ ನನ್ನನ್ನೇನು ದೂರವಾಣಿ ಆಪರೇಟರ್ ಅಂತ ತಿಳ್ಕೊಂಡೆ. ಅಲ್ಲ ಮತ್ತೆ ಅವಳನ್ನ ಯಾಕ್ರಿ ಮನೆ ಕರ್ಕೊಂಡು ಬಂದ್ರಿ? ನನ್ನ ನಂಬ್ಕೊಂಡು ಕರ್ನಾಟಕದ ಶಾಸಕರ ಭವನಕ್ಕೆ ಬಂದ. ಅಲ್ರಿ ಅವಳನ್ನ ಅಲ್ಲಿಗೆ ಯಾಕ್ರಿ ಕರ್ಸ್ಕೊಂಡು ಬಂದ್ರಿ? ನಮ್ ಪಾರ್ಟಿನಲ್ಲಿ ಈ ಪಾರ್ಟಿ ಅಧ್ಯಕ್ಷರು ಯಾರಾಗ್ಬೇಕು ಅಂತ ಕಚ್ಚಾಟ ನಡೆದಾಗ ಉಚ್ಚಾಪಟ್ಟೆ ಎಗರಾಡ್ತಿದ್ದ ಯಂಗ್ ಮನ್ಸುಗಳಿದ್ರಲ್ಲ, ಯಂಗ್ ಮೆನ್ಗಳು, ಅವ್ರನ್ನೆಲ್ಲ ಸುಮಕೆ ಮಾಡಕ್ಕೆ ಅಂತ ಕಾಸರಗೋಡಿಂದ ಕರ್ಕೊಂಬಂದ್ ನಿಂತಿದ್ದೆ ಈ ಫೇಸ್ ಕಟ್ಟನ್ನ. ದುಡ್ಡು ಯಾರದ್ದು? ನಂದೆಯ. ಅಲ್ರಿ ಎಲೆಕ್ಷನ್ ಅಲ್ಲಿ ಕೂಡ ಗುಂಡು ತುಂಡಿಗೆ ಅಂತ ಕಾಲಾಣೆ ಖರ್ಚು ಮಾಡದೆ ಸುತ್ತಮುತ್ತಲ ರೈತಾಪಿ ಜನರನ್ನೆಲ್ಲ ಅವ್ರದ್ದು ಮುಳುಗಡೆ ಪ್ರದೇಶ ಅಂತ ಭಯ ಹುಟ್ಟಿಸಿ ಹುಟ್ಟಿಸಿ ಹತ್ತಾರು ವರ್ಷದಿಂದ ಗೆದ್ದು ಬರ್ತಾನೆ ಇದೀರಲ್ರಿ ಮತದಾರನ ಮುಳುಗಿಸಿ. ಅದೇ ಅಸ್ತ್ರ ಉಪಯೋಗಿಸ್ಕೊಂಡು ಇನ್ನೂ ಹತ್ತಾರು ಎಲೆಕ್ಷನ್ ಗೆಲ್ತೀನಿ ಕಂಡ. ಒಂದ್ ವೇಳೆ ಸೋತ್ ಹೋದ್ರೆ? ನಾನು ಸೋತದಿನವಿ ನಮ್ಮೂರ ಸುತ್ತಮುತ್ತಲ ಪ್ರದೇಶ ಎಲ್ಲ ಮುಳುಗಡೆ ಆಗಕ್ಕಿಲ್ವೇನಲ್ಲ. ಇಲ್ಲಿ ಒಂದು ಭರ್ಜರಿ ಡ್ಯಾಮ್ ಬರಕ್ಕಿಲ್ವೇನಲ್ಲ, ಅವಾಗ ನಮ್ಮ ಜನರನ್ನ ಎತ್ತಂಗಡಿ ಮಾಡಿಸಲ್ವೇನಲ್ಲ ನಾನು ಅವಾಗ. ಬಿಡಿ ಬಿಡಿ ಚೆನ್ನಾಗಿರಲಿ ಬಿಡಿ. ನೀನೇನ್ ಚಿಂತೆ ಮಾಡ್ಬೇಡ, ನಮ್ ಕರ್ನಾಟಕಕ್ಕೆ ಬಂದ್ಬಿಡು. ನನ್ಗೆ ಇಲ್ಲಿ ಬಹಳ ಜನ ಪರಿಚಯ ಅವ್ರೆ. ಯಾವ್ದಾರು ಪಾರ್ಟಿ ಪ್ರೆಸಿಡೆಂಟ್ ಹಿಡ್ಕೊಂಡು ಹೋಗ್ಲಿ, ಯಾರಿಗಾರ ಮಾಡಿಸಿದಾರ ಪರಿಚಯನ? ಸಾಲ ಹಿಡಿದು ಕಾಣಂಗ್ ನುಗ್ಗೋದು ಇವ್ರು ಇಂಥವ್ರು ಅಂತ ಹೇಳೋದು. ಅವರು ಕೆಲವರು ಪರಿಸ್ಥಿತಿ ಸರಿ ಇರಲ್ಲ. ಕಡೆಗೆ ನಮ್ಮ ಸಿನಿಮಾ ನಟರವರಲ್ಲೋ MNC ಅನಂತ ಅಣ್ಣವರು, ಅವ್ರಿಗೂ ಪರಿಚಯ ಮಾಡಿಸಿದ್ರ? ಮಾಡಿಸ್ತೇ ಕಣಪ್ಪ. ಆದ್ರೆ ಮನುಷ್ಯ ಕ್ಯಾಕರ್ಸ್ ಉಗ್ದಾ ನೋಡು. ಏನಂತ? ಜ್ಞಾನಯ್ಯ MLA ಆಗಿ ಎಲೆಕ್ಟ್ ಆಗಿದೀಯಾ, ಹೆಣ್ಮಕ್ಳನ್ನ ಹಿಂದಿಟ್ಕೊಂಡು ಶಾಸಕರ ಭವನ ಎಲ್ಲ ಗಬ್ಬೆ ಬಸ್ತಾ ಇದೀಯಾ, ಏನೇ ಅಲ್ಲಿ ಬೆಲೂನ್ಗಳು ಬಹಳ ಆಗಿದಾವೆ ಅಂತ ಗಲಾಟೆ ಮಾಡ್ಬಿಡೋದ? ಒಳ್ಳೆ ಕೆಲಸ ಮಾಡಿದ ಮಹಾನುಭಾವ. ಅದ್ ಸರಿ, ಇವಳು ಪರಿಚಯ ತಮಗೆ ಹೇಗಾಯ್ತು ಅಂತ ಹೇಳಲಿಲ್ವಲ್ಲ? ಅದೇನಾಯ್ತು, ಕೇರಳದ ಕೆಲವು ಹಳೆ ಸ್ನೇಹಿತರು ಕಾಸರಗೋಡ್ ತವ ಒಂದು ಕ್ಯಾಬ್ರಿ ಹಾಲ್ ಓಪನಿಂಗ್ ಸೆರೆಮನಿ ಮಾಡ್ಬೇಕು ಅಂತ ನನ್ ಕರೆಸಿದ್ರು. ಹೋದ್ನೆ ಹೋಗಿ ಎಳದ ಕಟ್ಟಿದ ಟೇಪ್ ನನ್ನ ಕೈ ಮಡಗದೆ. ಪಕ್ಕದಲ್ಲಿ ಇವಳು ಬಂದು ಹಲವೊಂದು ಟೇಪಿನ ಮೇಲೆ ಕೈ ಇಟ್ಬಿಟ್ಟು, ನೀವು ಮುಂಚೆ ಅವಳೇ ಕಿತ್ತಾಕ್ಬಿಟ್ಲೇನ ಟೇಪ್ನ? ನನ್ನ ಮಗನೇ, ಅದೇ ಆಗ್ಲೇ ಇಲ್ಲ. ಮತ್ತೆ 5 ಇದ್ದ ಟೇಪು 15 ಡೆವಲಪ್ಮೆಂಟ್ ಆಗಿ ಹುಡ್ತು ಕಣ್ಣ. ಅವಳ ಬಾರಿಕೆ ಅವತ್ತೇ ತೀರ್ಮಾನ ಮಾಡ್ಬಿಟ್ಟೆ. ಅಣ್ಣ DMK ನಮ್ಮ ಒಬ್ಬ ಕನ್ನಡದೊಳು ಹೆಂಗ್ ಮೆರೀತಾವಳು, ಹಂಗೆ ಈ ನಮ್ಮ ಪಾರ್ಟಿನಲ್ಲಿ ಕೇರಳದೊಳು ಒಬ್ರು ಯಾಕೆ ಮೆರಿಯಬಾರದು ಅಂತ ಹಂಗಂತ ಹೇಳಿ ಉಬ್ಬಿಸಿ ಎಬ್ಬಿಸ್ಕೊಂಡು ಬಂದ್ಬಿಟ್ಟೆ ಕಂಡ. ಒಸಿ ದಿನಕ್ಕೆಲ್ಲ ನಮ್ಮನ್ನೇ ಎಬ್ಬಿಸ್ಬಿಟ್ರು ಇದಾನ್ ಸೌದಿಂದ ನನ್ ಮಕ್ಕಳು. ಹೋಗ್ಲಿ, ಮುಂದೇನ್ ಮಾಡ್ಬೇಕು ಅಂತಿದ್ರಿ? ಅದನ್ನ ನಾನ್ ಹೇಳ್ತೀನಿ. ನಮ್ಮ ನಮಸ್ಕಾರ ತಾಯಿ, ನಮಸ್ಕಾರ. 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 ಹೇಳ ಏನೋತ್ ನಾ ಮನಿ ಕೇಳೋದು ನನ್ ಮಗನೇ. ಅವಳ ಪರಮ ಪವಿತ್ರವಾದ ಪಾದಗಳನ್ನ ಯಾವ್ದು ಎಣ್ಣೆ ಹಚ್ಚಿದ ಹಳೆ ತಲೆದಿಂಬು ಅಂತ ತಿಳ್ಕೊಂಡೆ. ಅಲ್ಲ ವಾಸ್ಟ ಕೊಡ್ಕೊಂಡು 3 ಮನಿಕೊಂಬೋಡಕ್ಕೆ ಏನ ಬ್ಯಾಕೆ? ಮತ್ತೆ ಕಳಸಾರೆ ಎಲೆಕ್ಷನ್ ಪ್ರಚಾರಕ್ಕೆ ಅಂತ ಕರೆಸಿದ ಸಿನಿಮಾ ನಟಿಗೆ ನೀವು ಹಾಗೆ ತಾನೆ ಮಾಡಿದ್ದು? ಮಲಗದವರು 3/4 ಮೇಲೆ ಹೇಳಲೇ ಇಲ್ಲ. ಹೇಳಕ್ಕಾಗ್ಲಿಲ್ಲ, ಹೇಳಲಿಲ್ಲ. ಯಾಕಾಗ್ಲಿಲ್ಲ? ಏಕ್ದಮ್ ಎದ್ದು ಬಿಟ್ರೆ ಮಹಾಜನ್ಗಳು ನಮಸ್ಕಾರ ಮಾಡ್ಲಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಹಂಗೆ ಒಂದು 15 ಮನ್ಗಿದ್ದೆ. ಸರ್ಕಲ್ ನಲ್ಲಿ ಹೋಗಿ ಬರೋರಲ್ಲ, ಪರವಾಗಿಲ್ಲ ಕಂಡ, ಮಾಡ್ತಾವನೆ ಮಾಡ್ತಾವನೆ, ಅದೇ ನಮಸ್ಕಾರವಾ ತಿಳ್ಕಳ್ಳಿ ಅಂತ ಬಹಳ ಹೊತ್ತು ಅಲ್ಲೇ ಮನಿಕೊಂಡ್ಬಿಟ್ಟಿದ್ದೆ. ಏನಲ್ಲ ಹಂಗೆ ವಜ್ರಮುನಿ ಪೋಸ್ ಕೊಡ್ತಾ ಇದೀಯಾ, ಗಂಡ ಬೇರುಂಡ 31 ಚವರ ಏನಾದ್ರ ಮಗಳೇ? ಏನಿಲ್ಲ, ಇವ್ರನ್ನ ಯಾವ್ದೋ ಸಿನಿಮಾದಲ್ಲಿ ನೋಡಿದೀನಲ್ಲ ಅಂತ ನೆನಪು ಮಾಡ್ಕೋತಾ ಇದೀನಿ. ನೈಟ್ ಕ್ವೀನ್ ಅಲ್ಲಿ ನೈಟ್ ಕ್ವೀನ್ ಅಂದ್ರೆ ಅಲ್ಲ.
ಅಂದ್ರೆ ರಾತ್ರಿ ರಾಣಿಯಲ್ಲಿ ಯೌವನದ ಕಣ್ಣಲ್ಲಿ ಇದ್ಯಾವ್ರಿ? ಅದು ಅವ್ರದ್ದು ಎರಡನೇ ಸಿನಿಮಾ ಇರ್ಬೇಕು 70 mm. ಏ ಅದ್ರಲ್ಲಿ ಮಾತ್ರ ನೋಡಿಲ್ಲ ಬಿಡ್ರಿ. ಏ ಬಿಡ, ನೀನೇನ್ ನೋಡ್ತೀಯ ನನ್ ಮಗನ? ಬೆಳಗ್ಗೆ ಕಾಫಿ ಕುಡಿಕೆ ಜೇಬ್ರಾಗ 80 paisa ಇಲ್ಲ, ಇನ್ನು ಬ್ಲಾಕ್ ನಲ್ಲಿ ಟಿಕೆಟ್ ತಗೊಂಡು ಮಲಯಾಳಿ ಸಿನಿಮಾ ನೋಡು. ಏಕೆ ಅಲ್ಲ ನಿಂದು ಏನ್ರಿ ಏಕಮ್ ಇಷ್ಟೊಂದು ಕಣ್ಣ ಮಾಡ್ಬಿಟ್ರಿ ನನ್ನ? ನಿನ್ ಯೋಗ್ಯತೆ ಅಷ್ಟೇ ಅಲ್ವೇನ, ಇನ್ನು ನನ್ನನ್ನು ಹೇಳ 25 ಅಲ್ಲ 50,000 ರೂಪಾಯಿ ಆಗ್ರಿ, ಕರ್ನಾಟಕದ ಕಂಟ್ರಿ ಕ್ಲಬ್ ನಲ್ಲಿ ಮೆಂಬರ್ ಆಗಿ ಬಿಡ್ತೀನಿ ಕಂಡ. ಅಲ್ರಿ ನೀವು 50,000 ಕೊಟ್ಟು ಮೆಂಬರ್ ಆಗ್ತೀರಾ? ನನ್ನ ಮಗನೇ, ಪಕ್ಷದ 6 ಲಕ್ಷ, ನಂದ 6 ಲಕ್ಷ ಖರ್ಚು ಮಾಡಿ ಅಸೆಂಬ್ಲಿಗೆ ಮೆಂಬರ್ ಆದ ನನಗೆ ಜುಜುಬಿ 50,000 ರೂಪಾಯಿ ಕೊಟ್ಟು ಕಂಟ್ರಿ ಕ್ಲಬ್ಗೆ ಮೆಂಬರ್ ಆಗ ಏಕ್ತಿ ಇಲ್ವೇನ್ಲ? ಆದ್ರೆ ಆ ಪುಣಾತ್ಮನ ಏನ್ ಅನ್ನಿಸ್ತು, 3 ದಿನ ಬಿಟ್ಟು ಬಾ ಅಂದ್ರು ಕಂಡ ಶಂಕರ್ ನಾಗಣ್ಣ. 3 ದಿನ ಬಿಟ್ಟು ಅದೇ ಆ ಸ್ವಾಮಿನೇ ನಮ್ಮನ್ ಬಿಟ್ಟು ಹೋಗಿ ಬಿಟ್ಟಿದ್ದ ಕಂಡ. ನೋಡು, ಜನರಿಗೆ ಬೇಕಾದವರು ದೇವರಿಗೆ ಬೇಗ ಬೇಕಾಗ್ತಾರಂತೆ, ಜನರಿಗೆ ಬೇಡಾದವರು ದೇವ್ರಿಗೂ ಬೇಡವಾಗ್ತಾರಂತೆ. ದೇವ್ರಿಗೂ ಬೇಡವಾದವರು ಈ ದಾನಸೌಧಕ್ಕೆ ಬೇಕಾಗ್ತದೆ. ನೋಡು, ಅವರೆಲ್ಲ ಸಾಧನೆ ಮಾಡಿದ್ರು, ಬೇಗ ಸಾವನ್ನಪ್ಪಿದ್ರು. ಅವರು ಸಾಧಕರು ಕಂಡ, ನೀವು ಬಾಧಕರು. ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ಯಾವನು ನಮ್ಮ ಅಂಗಡಿ ತಗಡೋರಯ್ಯ ಅಲ್ವೇನ್ರಿ? ನಮ್ಮೂರ್ನಲ್ಲಿ ಕಳಸಾರಿ ನಾವು ಕೊಡಿಸಿದ ಸರ್ಕಾರಿ ತಾಳಿ ಕಟ್ಟಿದ ಏಕಮಾತ್ರ ಧೀರ ಅಲ್ವೇನೋ ತಗಡೋರಯ್ಯ. ಹಂಗ ಏನಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ನಿಮ್ ಹೆಂಡ್ರಿ ಹೆಂಗವ್ರೆ? ತಾಳಿ ಭಾಗ್ಯ ತನ್ ಮಂತ್ರಿ ಹಂಗೆ ಟೆಂಪರರಿ ಆಗಿದ್ಲು ಬುದ್ಧಿ, ತಾಳಿ ಕೊಟ್ ಸರ್ಕಾರದವ್ರಂಗೆ ಕಿತ್ಕೊಂಡು ಹೋದ್ಲು. ಯಾಕಪ್ಪ? ತಾಳಿ ಕಟ್ಟಿದ 3 ವರ್ಷ ಆದ್ರೂ 1 ಮಕ್ಳು ಇಲ್ಲ ಅಂತ ಮಧ್ಯರಾತ್ರಿ ಕೈ ಕೊಟ್ಟು ಹೊಂಟೋದ್ಲು. ಪರವಾಗಿಲ್ಲ ಕಣಪ್ಪ, ನನ್ನ ಹೆಡ್ತಿಗಿಂತ ನಿನ್ನ ಹೆಡ್ತೀನಿ ಬೆಟರ್. ನೀವ್ ಯಾವಾಗ ಮದುವೆ ಮಾಡ್ಕೊಂಡಿದ್ದೀರಿ? ನಾನೇ ನಿನ್ನಂಗೆ ಅಲ್ಲ ಬೇಕಪ್ಪ, ಹೆಣ್ಣು ನೋಡಕ್ 4 ತಿಂಗಳು, ಇಳಿಯ ಶಾಸ್ತ್ರಕ್ಕೆ 1 ತಿಂಗಳು, ಬಟ್ಟೆ ವರ್ಷಕ್ಕೆ 1.5 ತಿಂಗಳು, ಹಾಳೆ ಕಟ್ಟಕ್ಕೆ 1.5 ದಿನ, ಎಲ್ಲಿ ಹತ್ರ ಹೋಗಕ್ ಒಂದ್ ರಾತ್ರಿ ಅಂತ ಎಷ್ಟ್ ಮಾಡಕ್ಕೆ ಟೇಮ್ನ? ಮತ್ತೆ ನೀವ್ ಹ್ಯಾಗ ಮದುವೆ ಮಾಡ್ಕೊಂಡ್ರಿ? ಕೆನಡಾದ ಕೋಲ್ಟು. ನೀವ್ ಯಾವಾಗ ಕನ್ನಡಕ್ ಹೋಗಿದ್ದೀರ್ರಿ? ಕಳೆ ಸಾರಿ ನಮ್ ಮಾಜಿ ಮುಖ್ಯಮಂತ್ರಿಗಳು ಹೋಗಿರ್ಲಿಲ್ವಾ, ನಾನು ಅವ್ರ ಜೊತೆಗೆ ಅವ್ರ ಸೂಟ್ ಕೇಸ್ ಹೊತ್ಕೊಂಡು ಹೋಗಿರ್ಲಿಲ್ವಲ್ಲ. ಯಾವ್ದು ಹೆಂಗಾರ ಹಾಳಾಗ ಹೋಗ್ಲಿ, ಮತ್ತೇನಾರ ನನ್ನಿಂದ ಆಗ್ಬೇಕಾ ಕೇಳಪ್ಪ. ಮನಸ್ ಮಾಡಿ ಸ್ವಲ್ಪ ಬ್ಯಾಂಕ್ ನಿಂದ ಸಾಲನಾದ್ರೂ ಕೊಡ್ಸಿ ಬುದ್ಧಿ, ಬಡವ್ರು ನೀಯತ್ತಾಗಿ ಬದ್ಕೊಂಡಿರ್ತೀವಿ. ಇನ್ನೆಲ್ಲಿ ಬ್ಯಾಂಕಿನ ಸಾಲ ಅಲ್ಲ ದರ್ವೇಶಿ, ಕಳ ಸಲ 10,000 ರೂಪಾಯಿ ಸಾಲ ತಗೊಂಡಿದ್ದೆ ಕೊಟ್ಟೆ ಅಂತ. ಅದನ್ ಮನ್ನಾ ಮಾಡಿದಕ್ಕೆ ಚಾಪುದ್ ಕಾಲದ ಮೇಲೆ ಎಬ್ಬಟ್ ಬೇರೆ ಒತ್ತೀವ್ನಿ, ಇನ್ಯಾವ್ದು ಬಾಕಿ ಇಲ್ಲ ಕಣಪ್ಪ. ಮುಗೀತಲ್ಲಪ್ಪ, ಅಲ್ಲೋ ಬೇಕುಪ್ಪ, ಅದ್ರ ಅರ್ಥ ಏನಂತ ತಿಳ್ಕೊಂಡಲ್ಲ. ಏನು ದಣಿಯರ? ಸತ್ತರು ನಿಮ್ಮಂಥವರಿಗೆ ಸರ್ಕಾರದಿಂದ ಸಾಲ ಸಿಗಕ್ಕಿಲ್ಲ ಅಂತ ಅಲ್ವೇನ್ನ? ಆಳ ಪಕ್ಕಿಸ್ತವ್ರು ಕೊಡಿಸಿರೋ ಬಡವ್ರ ಸಾಲನೆಲ್ಲ ಮನ್ನಾ ಮಾಡಿಸ್ಬಿಡ್ತೀವಿ ಅಂತ ಪ್ರಚಾರ ಮಾಡ್ಬಿಡಿ, ಜನ ನಿಮ್ಗೆ ಓಟ್ ಹಾಕಿ ಕೊಡ್ತಾರೆ, ಮುಂದಿನ ಸೀಸನ್ ಎಲ್ಲ ನಿಮ್ದೆ ಅಂತ ಹೇಳ್ಬಿಟ್ರೆ. ವಾ 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 ವಾ, ಎಂಥ ಪ್ಲಾನ್ ಹೇಳ್ಕೊಟ್ಟಿದ್ದೀರಿ ನೀವು? ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನಾ ಒಂದ ಪ್ಲಾನ್ ಹೇಳ್ಕೊಟ್ಟು ಬಿಟ್ಟಿದ್ದೀನಿ. ಅದ್ಯಾವ್ದ್ರಿ ಅದು? ರಾಮ ಜನ್ಮ ಭೂಮಿ ಈ ವಿವಾದವನ್ನ ಬಗೆಹರಿಸ್ತೀವಿ ಅಂದ್ಬಿಡಿ, ಜನ ದಬ 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 ಓಟ್ ಹಾಕಿ ಬಿಡ್ತಾರೆ ಅಂತ ಹೇಳಿದೆ. ಆಗ ದಬ ದಬ ಹಾಕಿದ್ದಕ್ಕೆ ಈಗ ನೋಡ್ಲ ದಬ ದಬ ಏರಿಸ್ಕೊಂತ ಅವ್ರೆ ಕೆಲವು ಕಡೆ ಶಿವ ಶಿವ ಹಾಕೋರು ಯಾರು, ಹಾಕಿಸ್ಕೊಳ್ಳೋರು ಯಾರು? ಏನ್ ಮಿಸ್ಟರ್ ಏಕನಾಥಯ್ಯ, ಯಾವಾಗ ನೋಡಿದ್ರು ವಟ್ವಟ ಅಂತ ಮಾತಾಡ್ತಾನೆ ಇರ್ತೀರಾ. ನೋಡು, ಇವತ್ತಲ್ಲ ನಾಳೆ ರಾಜಕೀಯದ ಸ್ಥಿತಿ ಬದಲಾಯಿಸ್ತದೆ. ಅವತ್ತು ನಿನ್ನ ಕರೆಂಟ್ ನ ಅವ್ರ ಕಡೆ ಪಾಸ್ ಮಾಡಿಬಿಡು, ಆಳೋ ಪಕ್ಷದ ಅಧ್ಯಕ್ಷನಿಯಾಗು, ಸೆಕ್ರೆಟರಿ ಆಗು, ನಂಗೂ ಉಪಕಾರ ಆಯ್ತದೆ, ನಿನಗೂ ಉಪಕಾರ ಆಯ್ತದೆ. ಅಲ್ಲ, ಅಕಸ್ಮಾತ್ ಅಂತ ಅವಕಾಶನೇ ಸಿಗದೆ ಹೋದ್ರೆ ಕರ್ನಾಟಕದಲ್ಲೇ ಒಂದು ಹೊಸ ಪಕ್ಷ ಕಟ್ಸೋದು, AIDDMK ಅಂತ ಶುರು ಮಾಡ್ಬಿಡೋದು, ಆಗ ಇಲ್ಲೇ ಒಂದು ಮಿನಿ ದಿಲ್ಲಿ ಆಗಿ ಬಿಡ್ತದೆ. ಹಾಗಂದ್ರೆ? ಅಂದ್ರೆ ಆಲ್ ಇಂಡಿಯಾ ದೇಶದ್ರೋಹಿಗಳ ಮುನ್ನಡೆಯ ಕೇಂದ್ರ, ಅದಕ್ಕೆ ಯಾರನ್ನ ಅಧ್ಯಕ್ಷ ಮಾಡ್ತೀರಾ? ನನ್ನಂತವ್ರು 8-10 ಜನ ಇದ್ದೇ ಇದಾರಲ್ಲ ಈ ದೇಶದಲ್ಲಿ, ಅವರಲ್ಲಿ ಯಾರು ಒಬ್ಬರು ಕೇಳಿ ಕೇಳೋದು ಆಗ್ರಪ್ಪ ಅಂತ.
ಒಂದ್ ವೇಳೆ ಅವರೆಲ್ಲಾರು ಹಾಕ್ತೀವಿ ಅಂತ ಒಪ್ಕೊಂಡ್ಬಿಟ್ರೆ ನಮ್ಮ ಕರ್ನಾಟಕದ ಜನತಾ ದಳ ಗೋಳಾನಂಗ ಆಯ್ತದ. ರಾಮಕೃಷ್ಣ ಹೆಗಡೆ ಅವ್ರು ಏನ್ ಹೇಳಿದ್ರು? ಏನ್ ಹೇಳಿದ್ರು? ಕಾಂಗ್ರೆಸ್ ಪಕ್ಷದಲ್ಲಿ ರಾಜೀವ್ ಗಾಂಧಿ ಒಬ್ಬನೇ ಯಜಮಾನ, ಬಾಕಿ ಇರಲ್ಲ ಗುಲಾಮರಿದ್ದಂಗಿ. ಈ ಜನತಾದವರಲ್ಲಿ ಹಂಗಲ್ವಂತೆ ಕಂಡ, ಎಲ್ಲರೂ ಯಜಮಾನ್ರಂತಪ್ಪು. ಹಾಗಾದ್ರೆ ಕೆಲಸ ಮಾಡೋರು ಯಾರು? ಎಲ್ಲಿ ಕೆಲಸ? ಗುಲಾಮರಿದ್ದಲ್ವೆಲ್ಲ ಕೆಲಸ ಆಗೋದು, ಯಜಮಾನ ಆದ್ರೆ ಕೆಲಸ ಎಲ್ಲ ಆಯ್ತಲ್ಲ. ಎಲ್ಲ ದೊಡ್ಡ ಹೋಟ್ಲು ಕ್ಯಾಶ್ ಬಾಕ್ಸ್ ಕ್ಯಾಶಿಯರ್ ಇದ್ದಂಗೆ. ಯಜಮಾನ್ರು ಅಂದ್ರೆ ಗಂಟು ಒಂದೊಂದ್ಸಾರಿ ಹೋಟೆಲ್ ಕಲೆಕ್ಷನ್ ಆಗಿದ್ದನ್ನೆಲ್ಲ ಒಬ್ಬೊಬ್ಬ ಎತ್ಕೊಂಡು ಹೋದ್ರೆ ಗಲ್ಲಾ ಪೆಟ್ಟಿಗೆಲ್ಲ ಇನ್ನೇನ್ಲ ಉಳಿತದೆ. ಹಾಗಾದ್ರೆ ಮುಂದೇನ್ ಮಾಡ್ತೀರಾ? ಯಾರು ನಮ್ಮ ದೇಶಕ್ಕೆ ಅಪಾರ ವಂಚನೆ ಮಾಡಿ ಯಾವ ಆಯೋಗಕ್ಕೂ ಸಿಗಾಕೊಳ್ಳದೆ ಮೀಸೆಗಿರುತ್ತವರು ಅವ್ರನ್ನ ಡ್ರಗ್ಸ್ ನಾಯಿ ಮಾಡಿಬಿಡೋದು. ಅಂತ ದೇಶದ್ರೋಹಿಗಳು ನಮ್ಮ ದೇಶದಲ್ಲಿ ಯಾರಿದ್ದಾರೆ ಮಿಸ್ಟರ್ ಏಕನಾಥಯ್ಯ? ಯಾಕಿಲ್ಲ, ಬೇಕಾದಷ್ಟನ ಅವ್ರೆ. ಆದ್ರೆ ಕಾನೂನವ್ರ ಖಾತೆಗೆ ಎದುರುಬಿಟ್ಟು ಮಾದೇಶ್ವರ ಬೆಟ್ಟದಲ್ಲಿ ಈರಪ್ಪನ ಕ್ಯಾಂಪ್ ಸೇರ್ಕೊಂಡ್ಬಿಟ್ಟವ್ರೆ. ಯಾಕೆ ಸರ್ಕಾರದವ್ರಿಗೆ ಅವ್ರನ್ನ ಹಿಡಿಯೋಕ್ ಆಗ್ತಾ ಇಲ್ವಾ? ಏನ್ ನಮ್ ಸರ್ಕಾರ ಇರೋದು ಇಂಥವ್ರನ್ನ ಹಿಡಿಯಕ? ಕಳ್ಳರು ಪಳ್ಳರನ್ನ ಹಿಡಿಯಕ್ಕೋಸ್ಕರ ಸರ್ಕಾರ ರಚನೆ ಮಾಡ್ತೀವ ನಾವು? ಕಳ್ಳರನ್ನ ಹಿಡಿತೀವಿ ಅಂತ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆ ಒಳಗೆ ಆಯ್ಕೆ ಇಲ್ವಲ್ಲ. ಮತ್ತೆ ಇರ ಮಿನಿಸ್ಟ್ರಿ ಗಿರಿನ ಹಂಚ್ಕೊಳ್ಳಕ್ಕೆ, ವರ್ಷಕ್ಕೆ ಮೂರ್ ಸಾರಿ ಟ್ಯಾಕ್ಸ್ ಜಡಿಯಕ್ಕೆ, ಒಬ್ರಿಗೊಬ್ರು ಸರಿ ಇಲ್ಲ ಅಂತ ಕಿತ್ಲಾಡಕ್ಕೆ, ರಾಷ್ಟ್ರಪತಿ ಆಡಳಿತ ತರಕ್ಕೆ, ಮಧ್ಯಂತರ ಚುನಾವಣೆ ಮಾಡಕ್ ಸಾಕೆ. ಇದರಲ್ಲಿ ಸರ್ಕಾರದ್ದೇನಿದೆ ರೀ ತಪ್ಪು? ನನ್ನ ಮಗನೇ, ಸಾರ್ವಜನಿಕರು ಅಂದ್ರೆ ದೇಶ ಅಲ್ವಾ? ದೇಶ ಅಂದ್ಮೇಲೆ ಸಾರ್ವಜನಿಕರಲ್ವಾ? ಸಾರ್ವಜನಿಕರಿಂದೇ ಅಲ್ವಲ್ಲ ಸರ್ಕಾರ ರಚನೆ ಆಗಿರೋದು? ದ್ವಾಪುರ ಯುಗದ ಕೌರವರು ಪಾಂಡವರು ನಾವೇ ಕಂಡ ಈ ಯುಗದಲ್ಲಿ ಅಪೋಸಿಟ್ ಪಾರ್ಟಿ ಆಡಳಿತ ಪಾರ್ಟಿ ಅಂತ. ಅಂದ್ರೆ ತಾವೇ ಇಬ್ಬರ ಮಧ್ಯೆ ಓಡಾಡೋ ಕೃಷ್ಣ ಪರಮಾತ್ಮ ಅಂತ ಕಾಣುತ್ತೆ. ಈ ಉರಾಣೆ ನಾನೇ ಕಿಶವಣ ಕಂಡ. ಅದೇ ಹಾಗ್ರೆ ನಾನು ನಮ್ಮ ಹಳ್ಳಿ ಒಳಗೆ ಈ ಪೌರಾಣಿಕ ನಾಡದಲ್ಲಿ ಕೃಷ್ಣ ಪಾಲ್ಟನ್ ಕಾಯಂ ಮಾಡ್ಕೊಂಬಂದ ಅನ್ಕಂಡ ನಾನು. ಓಹೋ, ಅದಕ್ಕೆ ನೀವು ಕೃಷ್ಣ ಪರಮಾತ್ಮ ಆಗ್ಬಿಟ್ರ? ಆಹಾ, ನಿಜವಾದ ಕೃಷ್ಣ ಪರಮಾತ್ಮನಿಗೂ ಇಷ್ಟು ಕುತಂತ್ರ ಮಾಡೋ ಶಕ್ತಿ ಇತ್ತೋ ಇಲ್ವೋ. ಆದ್ರೆ ನಮ್ಮ ನಾಟಕದಲ್ಲಿ ಕೃಷ್ಣನ್ ರಾಜಕೀಯನೇ ರಾಜಕೀಯ ಕಂಡ. ಹಾಗೆ ಎದುರು ಪಾರ್ಟಿ ಒಳಗೆ ಇರ್ತಾನಲ್ಲ ದುರ್ಯೋಧನ, ಅವನಿಗೆ ಆರು ಸಂಗೀತ ಇದ್ರೆ ಆಡಿದ್ರೆ ಭಾಗವತರಿಗೆ ಹೇಳ್ಬಿಟ್ಟು ಎರಡು ಕ್ವಾರ್ಟರ್ ಸರಾಬ್ ಕುಡಿಸ್ಬಿಟ್ಟು ನಾಲ್ಕು ಕಾರ್ಡ್ ಕಟಿಂಗ್ ಮಾಡಿಸ್ಬಿಡ್ತಾನೆ. ಇನ್ನು ಇವನ್ ಎದುರು ಪಾರ್ಟಿ ಅನ್ನೊಬ್ಬ ಯಾವನಾರ ನಟ ಇದ್ರೆ ಅವನ್ಗೆ ಐದಾರು ಹಾಡುಗಳಿದ್ರೆ ಮೂರ್ ಹಾಡು ಮಾಡಿಸ್ಬಿಡ್ತಾನೆ, ಒಂದ್ ಐವತ್ ಸೇರು ರಾಗಿ ಕೊಟ್ಬಿಟ್ಟು. ಇನ್ನು ಇವನು ಇರ್ತಾನಲ್ಲ ಯಾರೋ ಯಾರು ಅರ್ಜಿವಿನ ನಕುಲ ಸಹದೇವ, ಇವ್ರಿಗೆಲ್ಲ ಡೈಲಾಗ್ಸ್ ಕಡಿಮೆ ಮಾಡ್ಬಿಟ್ಟು ಎಲ್ಲ ಅಲ್ಲೇ ಸೆನ್ಸಾರ್ ಆಫೀಸರ್ ಆಗ್ಬಿಟ್ಟು ಅವ್ರೆಲ್ಲರಿಗಿಂತ ಇವನೇ ಮಿರಿ 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 ಮಿಂಚಿತಾ ಇರ್ತಾನೆ ಕಂಡ. ಡೈ ಕೃಷ್ಣ ನೀಲಿ ಬಣ್ಣ ಹಾಕೊಂಡಿರೋದ್ ಯಾಕಲ್ಲ? ಯಾಕೆ ದೂರದಲ್ಲಿ ಕುಂತ್ಕೊಂಡು ನೋಡೋ ಜನಗಳಿಗೆ ಕಿಶವಣ ಯಾರು ಅರ್ಜಿವಿನ ಯಾರು ಅಂತ ಗೊತ್ತಾಗ್ಲಿ ಅಂತ ಇವನು ನೀಲಿ ಬಣ್ಣ ಹಚ್ಕೊಂಡಿರ್ತಾನೆ. ಆಹಾ, ನೀವು ನಿಜವಾಗ್ಲೂ ಅವನಿಗಿಂತ ವಿಭಿನ್ನವಾದ ಸಂತಾನಶೀಲರು. ಅಷ್ಟೇ ಅಲ್ಲರಿ ಮಿಸ್ಟರ್ ಸಂಗೇಶಿ, ಅಲ್ಲಿ ಡೆಲ್ಲಿನಲ್ಲಿ ಪ್ರಧಾನಿಗಳ ಬುದ್ಧಿನ ಹೇಗೆ ತಿರುಗಿಸಿದ್ವಿ ಅಂತ ಕೇಳ್ರಿ. ಅಂದ್ರೆ ನೀವು ಹೋಗಿದ್ರ ಡೆಲ್ಲಿಗೆ? ಎಲ್ಲ ರಾಜಕೀಯದ ಖರ್ಚು ಅಂತ ತಾನೆ. ಆನಂದವಾಗಿ ಹೋಗಿ ಓಡಾಡ್ಕೊಂಡ್ ಬಂದೆ ಪಾರ್ಟಿಯವ್ರ ಫಂಡ್ ನಲ್ಲಿ. ಹಾಗಾದ್ರೆ ಪ್ರಧಾನಿಗಳ ಪರಿಚಯನೂ ಆಗಿರಬೇಕು. ಅಷ್ಟೇನಾ? ಅವ್ರಿಗೆ ಇವಳ ಪ್ರಿಸ್ಟೈಲ್ ವಯ್ಯಾರ ನೋಡಿ. ಪ್ರಿಸ್ಟೈಲ್ ಅಲ್ರಿ, ಫ್ರೀ ಸ್ಟೈಲ್. ಇಂಗ್ಲಿಷ್ ಅಲ್ವಾ ಅದು, ಸ್ವಲ್ಪ ಕಡ್ರ ಬಡ್ರ ಆಗ್ತದೆ. ಅವ್ರಿಗೆ ಅದನ್ನೆಲ್ಲ ನೋಡಿಬಿಟ್ಟು ಆನಂದ ಉಕ್ಕಿ ಬಿಟ್ಟು ಆರ್ಡರ್ ಮಾಡೇ ಬಿಟ್ಟು ಸ್ಮಾರ್ಟ್ ಡಿಸಿಷನ್ ಮಾಡ್ಕೊಂಡು ಏನಂತ ನಮ್ ಪಾರ್ಟಿ ಹೆಸರು ಹೇಳಿ ಅಧ್ಯಕ್ಷ ಅಪ್ಪಣೆ ಚೀಟಿ ತಗೊಂಡು ರೇಸ್ ಕೋರ್ಸ್ ಪಕ್ಕದಲ್ಲಿ ಯಾವ್ದಾರ ಖಾಲಿ ಜಾಗ ನೋಡ್ಕೊಂಡು ಕ್ಯಾಬ್ರೆ ಕ್ಲಬ್ ಅನ್ನ ಓಪನ್ ಮಾಡ್ಕೊಂಡು ಹೋಗಿ ಅಂತ ಹೆಗಲು ತಟ್ಟಿ ಹೇಳ್ಬಿಟ್ರು ಕಂಡ. ನಾನು ಬರ್ರವಾಗ ಒಂದ್ ಮಾತು ಹೇಳಿಸೇ ಬಂದ್ಬಿಟ್ಟೆ. ಏನಂತ ಹೇಳಸ್ ಬಂದ್ರಿ? ಹೆಂಗಾರ ಮಾಡಿ ಮಧ್ಯಂತರ ಚುನಾವಣೆ ಮಾಡಿಸಿ ಅಂತ. ಅದಕ್ಕ ಅವ್ರು ಹೆಂಗೇಂದ್ರು, ಮಂಡಲ್ ವರದಿ ಜಾರಿಗೆ ತರಲ್ಲ ಅಂತ ಇಷ್ಟೊಂದು ಬಿಡಿ, ದೇಶ ಗದ್ದ ಆಗ್ಬಿಡುತ್ತದೆ, ರಾಷ್ಟ್ರಪತಿ ಆಡಳಿತ ಬರ್ತದೆ, ಆರೇ ತಿಂಗಳಿಗೆ ರಿಎನಕ್ಷನ್ ಆಗ್ಬಿಡುತ್ತೆ, ಆವಾಗ ನೀವು ಕಲೆಕ್ಷನ್ ಮಾಡ್ಕೊಂಡು ಹೋಗ್ಬಿಡಿ ಅಂತ ಹೇಳಿ. ಏನೋ ಜಂಬನಾಥಣ್ಣ, ಏನಿಸರು ಬಿಟ್ಕೊಂಡು ಬಂದು ಡ್ಯಾಶ್ ಹೊಡಿತಾ ಇದೆಯಲ್ಲೋ. ಆ ಎಂ ಎಲ್ ಎ ಮನೇಲಿರೋ ಮಲಯಾಳಿ ಹೆಂಗ್ಸು ಸೀಲ್ ಒತ್ತಬೇಕಾ ಅಂದ್ಲು, ಸುಸ್ತಾಗಿ ಓಡ್ ಬಂದ್ಬಿಟ್ಟೆ. ಬಾ ಬೈಟು ಕಾಫಿನಾರ ಕುಡಿಯೋವಾ.
ಯಾಕೆ ನನ್ನ ಮಗ ನಮ್ಮ ಎಮ್ ಎಲ್ ಎ ಏಕನಾಥಯ್ಯ ಇರ್ಬೇಕಾಗಿತ್ತಲ್ಲ ಮನೇಲಿ. ಯಾವ ಎಮ್ ಎಲ್ ಎ ಸುದ್ದಿ ಮಾತಾಡ್ತೀಯಲ್ಲ, ನಿಮ್ ವಿಚಾರನೇ ರೀ. ಅದ್ ಸರಿ, ಆಗ್ಲೇ 3 ವಾರ ಆಯ್ತು ನಿಮ್ ಮುಖ ನೋಡಿ, ಎತ್ಲಾಗ ಹೋಗಿತ್ತು ಯಜಮಾನರ ಸವಾರಿ. ಎಮ್ ಎಲ್ ಎಗಳ ಜಾತ್ರೆ ನಡೀಲಿಲ್ವೇಂದ ಅಲ್ಲಿಗ್ ಹೋಗಿದ್ದೆ. ಇದ್ಯಾವ್ದ್ರಿ ಇದು ಎಮ್ ಎಲ್ ಎ ಜಾತ್ರೆ? ಅದೆಲ್ರಿ ನಡೀತು? ನಮ್ಮ ಮಿನಿ ಡೆಲ್ಲಿ ಆಯ್ತಲ್ಲಪ್ಪ ಬೆಂಗಳೂರಿನಲ್ಲಿ, ನಮ್ ಪಕ್ಷದ ನಾಯಕರನ್ನ ಆರ್ಸಕ್ಕೆ ಅಂತ ಅರ್ಜೆಂಟ್ ಕರೆಸ್ಬಿಟ್ಟಿದ್ರು. ಹೋದ್ನ ಆರಿಸಿದ್ರ? ಆರಿಸಿದ್ರಲ್ಲ. ಯಾರನ್ನ? ಪಾಲ್ಟಿ ಹಳೆ ಕಲಿ ಇಬ್ರಿಗೂ ಬೇಕಾದ ಹುಲಿ ಎಂಟದೆ ಬಂಟ ಮಹಾಮೇಧಾವಿ ಕರ್ನಾಟಕದ ಆಲ್ಟರ್ನೇಟಿವ್ ಹಣಕಾಸಿನ ಮಂತ್ರಿ ಬಾಡಿಗೆ ಮನೆ ಗುಣಕಾರಪ್ಪ ಏಕನಾಥಪ್ಪ ಸಾಕೇ ತಾನು ಬಲಾಮಿ ಬಿಜಾಪುರ ಜಿಲ್ಲಾ ಕರ್ನಾಟಕ ರಾಜ್ಯ ಭಾರತ ದೇಶ ಪ್ರಪಂಚ. ಅಬಾಬಾಬಾ, ಇಷ್ಟುದ್ದ ಹೆಸರು ಹೇಳಬೇಕಾದ್ರೆ 3 ದಿವಸ ಹಿಡಿಯಿತು ಗೊತ್ತೇನ? ಹಿಡಿಯಲ್ ಬಿಡು, ನಾವು ಎಷ್ಟಾಗುತ್ತೋ ಅಷ್ಟೇ ಹೇಳವ್ರು ನೋಡ್ರಿ. ಹೇಳ್ಕೋ ನಮ್ಮೆಲ್ಲರ ಹೇಗ್ ಬುಟ್ಟಿಂಗ್ ಹಾಕೊಂಡ್ ಬಂದ್ರಿ ಮಿಸ್ಟರ್ ಏಕನಾಥಯ್ಯ? ಏನ್ರಿ ಎಮ್ಮ ಎಮ್ ಎಲ್ ಎಗಳನ್ನೆಲ್ಲ ಎಮ್ಮೆ ಎಮ್ಮೆ ಅಂತಿದ್ದಾರೆ. ಎಮ್ ಎಲ್ ಎ ಅಂತಾನೆ ಅನ್ನ ಹೋಯ್ತು, ಅದು ಕೇರಳದಲ್ವೇ ಪ್ರಿಯಾ? ಅಲ್ಲಿ ಕೇರಳದಲ್ಲಿ ಕನ್ನಡ ಎಂಗ್ಲ ಸಲೀಸ ಮಾತಾಡ್ತಾರೆ, ನಮ್ ಕನ್ನಡಿಗರಿಗೆ ಕನ್ನಡ ಸಲೀಸ ಬರೋಕಿಲ್ಲ. ಹೋಗಿ ಹೋಗಿ ಆ ಎಮ್ಮಂತವ ಕಿಳಿಯನಾಗಿ ಕನ್ನಡ ಕೇಳಕ್ ಹೋಯ್ತಾನೆ. ಅದು ಎಮ್ ಎಲ್ ಎ ಅನ್ನಕ್ ಹೋಗಿ ಎಮ್ಮೆ ಅಂದದ, ಈ ಭಾಷೆ ತಪ್ಪಲ್ಲ, ಅದು ನ್ಯಾಲ್ಗೆ ತಪ್ಪು. ಯು ಸಿ ಮಿಸ್ಟರ್ ಏಕನಾಥಯ್ಯ, ನೀನ್ ಇನ್ ಮೇಲೆ ಏಕನಾಥಯ್ಯ ಅಂತ ಏಕ್ ವಚನದಲ್ ಕರಿಬೇಡ. ಮತ್ತೆ ಅಂಕಲ್ ಅನ್ನು ಇಲ್ಲ ಮಾಮಾ ಅಂತ ಅನ್ನು. ಜನ ತಪ್ಪು ತಿಳ್ಕೊಳಕಿಲ್ಲ ಹಿಂಗಂದ್ರೆ. ಸರಿ ಅಂಕಲ್. ಅಂಕಲ್ಲೂ ಇಲ್ಲ ಮಾಮ, ಎಳ್ಳು ಹಿಡ್ಕೊಂಡ್ಬಿಟ್ಟಿನಿ. ಆಯ್ತು ಮಾಮ. ಹಂಗ ಅಂದ್ಬಿಟ್ಟು ಗುಂಡು ಕಲ್ನಂಗೆ ಸೊಂಟ ಆಡಿಸ್ದೆ ದೂರ ನಿಂತ್ಕೊಂಡ್ಬಿಡ್ಬೇಡ. ಏನ್ ಮಾಡ್ಬೇಕು ಮಾಮ? ಮೊದಲನೇ ಮಗ್ಳಲ್ಲಿ ನಿಂತು ಮೈ ಮುಟ್ಟಿ ಕೈ ಮುಟ್ಟಿ ಮಾತಾಡಿಸ್ತಾ ಇರ್ಬೇಕು. ಅದು ಜನಗಳಿದ್ದಾಗ ದೂರ ನಿಂತ್ಕೋಬೇಕು, ಜನ ಹೋದ್ಮೇಲೆ ಹತ್ರಕ್ಕೆ ಬಂದ್ಬಿಡ್ಬೇಕು. ಮಾಮ ಏನೋ ನೀವ್ ಅಧಿಕಾರದಲ್ಲಿ ಇದ್ದಾಗ್ಲೇ ನನ್ನ ಒಬ್ಳು ಎಮ್ ಎಲ್ ಸಿ ಮಾಡ್ಬಿಡಿ ಮಾಮ. ಏಕದಮ್ ಎಮ್ ಎಲ್ ಸಿ ಮಾಡ್ಬಿಟ್ರೆ ಮಾ ಜನಗಳಿಗೆ ನನ್ ಮೇಲೆ ಅನುಮಾನ ಬಂದ್ಬಿಟ್ಟು ಏನೇನ್ ಆರಸ್ ಹೇಳ್ತೀರಿ ಹೇಳಕ್ಕೆ ಅಪೋಸಿಟ್ ಪಾರ್ಟಿಯವ್ರು ಮಾತಾಡೋ ಶುರು ಮಾಡ್ಕೊಂಡ್ಬಿಡ್ತಾರೆ. ಮತ್ ನಿನ್ ಏನ್ ಮಾಡ್ಕೊಂಡಿರ್ಲಿ? ಕನ್ನಡ ಚಿತ್ರಗಳನ್ನ ಸೆನ್ಸಾರ್ ಮಾಡ್ಕೊಂಡು ಸುಖವಾಗಿದ್ಬಿಡು, ಕೆಟ್ಟ ದೃಶ್ಯಗಳನ್ನೆಲ್ಲ ಕಟ್ ಮಾಡಿದ್ದಿರ್ತದಲ್ಲ ಅದನ್ನೆಲ್ಲ ಜೋಡಿಸ್ಬಿಟ್ಟು ಅದನ್ನ ಬ್ಲೂ ಫಿಲಂ ಮಾಡ್ಕೊಂಡ್ಬಿಟ್ಟು ಮಿಡ್ ನೈಟ್ ಅಲ್ಲಿ ತೋರಿಸ್ಬಿಟ್ಟು ಕಾಸ್ ಮಾಡ್ಕೊಂಡ್ಬಿಡು. ಏನು ನಾನು ಸೆನ್ಸಾರ್ ಬೋರ್ಡ್ಗೆ ಮೆಂಬರ್ ಆಗೋದೆ? 2 ವರ್ಷ ಸಿನಿಮಾದಲ್ಲಿ ಪಾರ್ಟ್ ಮಾಡಿದವಳೆ ಮೆಂಬರ್ ಆಗವಳೆ. ನೀನು 30 ಸಿನಿಮಾ, ಅದರಲ್ಲೂ 30 ಮಲಯಾಳಿ ಸಿನಿಮಾ, ಅದ್ರಾಗೆ 6 ಅವಾರ್ಡ್ ಬಂದೈತೆ, 70 MM ಬೇರೆ ಐತೆ, ಅದಕ್ಕೆ ನೀನ್ ಮೆಂಬರ್ ಆಗದಿ ಅಂತ ಕೆಪ್ಪು ಆಗಿಬಿಡು ಅಣ್ಣ. ಅವ್ರೇ ಯಾವಣ್ಣ ಅವನು? ಈಗಾಗಲೇ ಗೆದ್ದು ಬಂದ್ ಮಂತ್ರಿ ಆಗ್ತೀನಿ ಅಂತ ಗೊತ್ತಾಗ್ಲೇ ಅಣ್ಣ ಅವ್ರೇ ಅಂತ ಅವನೇ. ನಾನೇ ಅಲ್ವೇ ಸಂಗೇಸಿ ಅಣ್ಣ ಅವ್ರೇ. ಓ ನಮ್ ಸಂಗ್ಯ ಬರ, ನಿಮ್ಮ ಅವನ್ ಏನದೆ? ಇವರೆಲ್ಲ ಬಂದಿದ್ದಾರೆ. ಓ ನಮಸ್ಕಾರ ಕಂಡ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಯಾವ್ಯಾವ ಡಿಪಾರ್ಟ್ಮೆಂಟ್ ನವರು ಕವರ್ನಾಗ ಎಷ್ಟೆಷ್ಟು ತಕೊಂಬಂದಿದ್ದೀರಿ? ಸಾರ್ವಜನಿಕರು, ವಿದ್ಯಾರ್ಥಿಗಳು, ಪಂಚಾಯತಿಯವರು ಎಲ್ಲ ಸೇರಿ ನಿಮಗೆ ಸನ್ಮಾನ ಇಟ್ಕೊಂಡಿದ್ದಾರೆ. ಆಳ ಸನ್ಮಾನ ಹಣ ಗಿಣ ಇದ್ರೆ ಕೊಡಬಂಟು ಎಂತ ಸನ್ಮಾನ? 60 ರೂಪಾಯಿ ನಾರ 37 ರೂಪಾಯಿ ಶಾಲು, ಶಾಲು ತೋಬಿ ಕೊಟ್ಬಿಟ್ಟು ಅವ್ ನಮ್ಮ ಲಂಗೋಟಿ ಆಗಿರ್ತದದು. ಈಗ ಸನ್ಮಾನ ಮಾಡೋದು ನೀವು ನಿರ್ವಂಚಕರು ಅಂತ, ಆಮೇಲೆ ಚಪ್ಪಲಿ ಆಗಿ ಹೊಡಿತೀರಲ್ಲ ಸಾರ್ವಜನಿಕರನ್ನ ವಂಚಿಸಿದ ವಂಚಕರು ಅಂತ. ಮತ ಹಾಕೋ ಜನರಿಗೆ ಮೆಟ್ ತಗೊಂಡು ಹಾಕೋ ಹಕ್ಕು ಇರ್ಬೇಕು. ಆಯ್ತು, ಸುತ್ತಮುತ್ತ 4 ಜನ ಪೊಲೀಸ್ನವ್ರು ಇರ್ಬೇಕು. ಯಾವನಾರ ಎದುರು ಪಾಳ್ತಿಯವನು ನಾಡ ಬಾಂಬೆ ಎಷ್ಟು ಬಿಟ್ಟಾನು ಸಾರು, ಯಾಕಂದ್ರೆ ನಮ್ ನಮ್ಮಲ್ಲೇ ನಮಗೆ ಒಳಗಡೆನೆ ಎದುರು ಪಾಲ್ಟಿ ಶುರು ಆಗ್ಬಿಟ್ಟೈತಪ್ಪ. ಹೋಗಿ ಬನ್ನಿ. ಆದ್ರ ಒಂದ್ ಮಾತು, ಏನು ನಿಮ್ ಫಂಕ್ಷನ್ ಗೆ ನನ್ ಕರೆಯಕ್ ಬರುವಾಗ ನಿಮ್ದೆ ಯಾರದ್ದಾರು ಒಂದ್ ಕಾರ್ ತಗ ಬಂದ್ಬಿಡ್ರಪ್ಪ. ಸರ್ಕಾರಿ ಕಾರು ನಿನ್ನೆ ಮೊನ್ನೆ ಬಂದೈತೆ, ಅದನ್ನ ಜನ ಜಜ್ಜಾಕ್ ಬಿಟ್ಟಾರು. ಜಜ್ಜ ಜನಗಳ ಅಭಿಮಾನದ ಮೇಲೆ ಮುತ್ಕೊಂಡ್ಬಿಟ್ಟ ಜಜ್ಜಿ ಹೋಗ್ತದಲ್ಲ. ಆಯ್ತಾಯ್ತು ಹೋಗಿ ಬರ್ರ. ಹಾಡು ಹಗಲಿನಲ್ಲಿ ಬಂದ ಪಿಶಾಚಿ ಕುಣಿದಾಡಿದ 1 ವಾರದಲ್ಲಿ ಹೋಮು ಗಲಭೆ ಎಬ್ಬಿಸಿ 100 ಜನರನ್ನ ಬಲಿ ತೆಗೆದುಕೊಂಡು
ವಿಧಾನಸೌಧದ ಮಂತ್ರಿ ಮಂಡಲನ ಹೊಚ್ಚಿ ಹಾಕಿ ಇಡೀ ದೇಶನೇ ಎದುರಾಂಗೆ ಮಾಡಿ ರಾಷ್ಟ್ರಪತಿ ಆಡಳಿತ ಅನ್ನೋ ಭೂತವನ್ನ ಬಿಟ್ಟುಬಿಟ್ಟು ನೆಟ್ಟಿ ಹೊಂಟೋಯ್ಬಿಟ್ಟಿತ್ತು. ಅಲ್ಲಿ ನೋಡಿದ್ರೆ ಕೊಲ್ಲಿಯ ಸಮರ ಪೆಟ್ರೋಲ್ ಇಲ್ದಂಗ, ಇಲ್ಲಿ ನಡೀತಿದೆ ಕಳ್ಳರ ಸಮರ. ಇರ್ಲಿ, ಈಗ ನಮ್ಮ ಪಕ್ಕದವ್ರಿಗೆ ಅಕ್ಕಿ ಮೇಲಾಸೆ, ನೆಂಟ್ರ ಮೇಲಿಷ್ಟ ಅನ್ನಂಗಾಗಿತ್ತು. ಇದೇ ಸಮಯ ಅಂತ ದಾಯಾದಿಗಳು ದಾಳಿ ಮಾಡದಂಗೆ ತೊಡೆದು ನಮ್ಮ ಕೆರೆಯಲ್ಲಿದ್ದ ಕಪ್ಪೆಗಳನ್ನ ಪಂಚತಾರಾ ಸರೋವರಕ್ಕೆ ಕರೆಸಿ ನಮ್ಮ MLAಗಳೆಲ್ಲ ತಮ್ಮ ಬೋರ್ಡ್ಗಳನ್ನೆಲ್ಲ ಮರೆತುಕೊಟ್ಟು ಒಗ್ಗಟ್ಟಿನಿಂದ ನನ್ನನ್ನೇ ಮಂತ್ರಿಯಾಗಿ ಚುನಾಯಿಸಿದ್ದಾರೆ. ಅಂದ್ಮೇಲೆ ತಾವೇ ಅರ್ಥ ಮಾಡ್ಕೋಬೇಕು, ಇವ್ರು ಏನಾರು ತಗೊಂಡವ್ರ ನನ್ನಿಂದ ಬಿಟ್ಟವ್ರ ಅಂತ. ಅಂತ ಜನಗಳೇ ಅಲ್ಲ ಇವರು, ನನ್ನನ್ನ ಮಂತ್ರಿಯನ್ನಾಗಿ ಮಾಡಿದ ಈ MLAಗಳಿಗೆ ಒಬ್ಬೊಬ್ಬರಿಗೂ ನಾನು ಮಂತ್ರಿ ಮಾಡ್ತೀನಿ, ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡ್ತೀನಿ, ಮಂತ್ರಿ ಸ್ಥಾನ ಸಿಗದೆ ಇದ್ದವ್ರಿಗೆ ಮಂಡಳಿಗಳ ಚೇರ್ಮನ್ ಗಿರಿ ಕೊಡ್ತೀನಿ. ಅದಕ್ಕೆ ಒಂದು ಕೂಟದ ಕಾರ್ ಇರ್ತದೆ, ಅಂದ್ರೆ ಡೆಪ್ಯೂಟಿ ಮಿನಿಸ್ಟರ್ ಇದ್ದಂಗವರು, ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ನೀವೆಲ್ಲ ಸೇರಿ ನನ್ನ ವಿಚಾರ ಮಾಡ್ಕೊಂಡಾಗ ನಾನೊಬ್ರೆ ನಿಮ್ಮೆಲ್ಲರ ವಿಚಾರ ಮಾಡದೆ ಇದ್ರೆ ಆ ದೇವ್ರು ಒಪ್ತಾನ? ದೇವ್ರು ಒಪ್ಪ ಅಂತ ಕೆಲಸನ ನಾನ್ ಮಾಡ್ತೀನಿ. ಮಹಾಜನಗಳೇ, ನಿಮ್ಗೆಲ್ಲರಿಗೂ ಭರವಸೆ ಕೊಡ್ತೀನಿ, ಮುಂದಿನ ವರ್ಷದ ಮಾರ್ಚ್ ಈ ತಿಂಗಳ ಒಳಗಿನ ಬಜೆಟ್ನವರೆಗೂ ನೀವೆಲ್ಲ ನೆಮ್ಮದಿಯಾಗಿರ್ಬೋದು. ಎಲ್ಲರನ್ನೂ ಬಿಟ್ಟು ನಿಮ್ಮನ್ನೇ ನಾಯಕರನ್ನಾಗಿ ಆರಿಸೋದಕ್ಕೆ ಕಾರಣ ಈಗ ಇವರೆಲ್ಲ ಸೇರಿ ನನ್ನನ್ನು ಹಣಕಾಸು ಮಂತ್ರಿಯನ್ನಾಗಿ ಮಾಡದೆ ಇದ್ದಿದ್ರೆ ಮುಂದಿನ ಸಾರಿ ನಾನು ಇವ್ರು ಯಾರನ್ನು ಆರಿಸೋದಕ್ಕೆ ಬಿಡ್ತಾ ಇರಲಿಲ್ಲ. ಮುಂದೆ ಇವ್ರು ನಮ್ಮನ್ನು ಬಿಡಲ್ಲ ತಿಳ್ಕೊಂಡೆ ಈಗ ನನ್ನ ಇವರು ಬಿಟ್ಟುಬಿಟ್ಟವ್ರೆ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ಇವರೆಲ್ಲ ಸಾಬೀತು ಮಾಡವರೆ, ಇವರಿಗೆ ನಾನು ಶಿರಋಣಿ. ಅಂಕಲ್, ಮಾಮ, ಯಾಕೆ ಹಿಂಗೆ ಹೇಳ್ತೀಯ? ಮೋಹನ್ ರಾಗ ಹೇಳ್ದಂಗೆ ಕರೆಂಟ್ ಹೊಡೆದಂಗೆ ಒಂದೇ ಸಾರಿ ಹೊಡಿಬಾರ್ದ ದಡ್ಡ ಅಂತ. ಹೋಗಿ ಮಾಮ, ಇರೋ ಕರೆಂಟ್ ನ ಖರ್ಚು ಮಾಡಿಸ್ಬೇಡ ಅಂತ ಹೇಳ್ತೀರಾ, ಕಂಡು ಹೊಡೆದ್ರೆ ಕರ್ಗೇ ಹೋಗ್ತೀನಿ ಅಂತ ಹೇಳ್ತೀರಾ, ಮೈ ಮುಟ್ಟಿದ್ರೆ ವೈ ಅಂತ ಹೇಳ್ತೀರಾ. ಇನ್ನು ನಿಮ್ ಹೆಂಡತಿರ ಹತ್ರ ಅದ್ ಹ್ಯಾಗ್ ನಡ್ಕೋತೀರೋ ಮಾಮ, ಆ ದೇವ್ರಿಗೆ ಗೊತ್ತು. ನಾವ್ ಯಾವತ್ತು ಅವ್ರ ತವ ಸರಿಯಾಗಿ ನಡ್ಕೊಂಡಿಲ್ಲ, ನಾವ್ ಸರಿಯಾಗಿ ನಡ್ಕೊಂಡಿದ್ರೆ ಅವ್ರು ನಮ್ಮನ್ಯಾಗ ಬೀದಿಗೆ ಆಗ್ತಾ ಇದ್ರು. ಅದಿರ್ಲಿ, ಕರೆದಿಲ್ಲ, ಏನ್ ಸಮಾಚಾರ ಮಾಮ? ಮಾಮ, ನೀವು ಕರ್ನಾಟಕದ ಮಂತ್ರಿ ಆಗೋದನ್ನ ನಾನು ಈ ಕಣ್ಣು ತುಂಬಾ ನೋಡ್ಬೇಕು ಅಂತ ಆಸೆ ಮಾಮ. ಬೆಂಗಳೂರಿಗೆ ನನ್ನು ಕರ್ಕೊಂಡು ಹೋಗಿ ಮಾಮ. ಬೇಡ, ನಿನ್ನ ಕರ್ಕೊಂಡು ಹೋಗೋದ್ ಬೇಡ. ಯಾಕೆ ಮಾಮ? ಅಲ್ಲಿ ಬರೋ ಪುಂಡ ಪ್ರಚಂಡ್ರ ಕಣ್ಣೆಲ್ಲ ನಿನ್ ಮೇಲೆ ಬಿದ್ದು ಬಿಟ್ರೆ ನಿನ್ನ ಪೀಸ್ ಕೊಟ್ಟೆಲ್ಲ ಸ್ಲೇಟ್ ಕಟ್ ಆಗೋಗಿ ಬಿಡುತ್ತದೆ. ಆಮೇಲೆ ನೀನಿಯಲ್ಲಿ ನನಗೆ ಉಳ್ಕಂತೀಯ. ಕಾಶಿ ಕೇಳೋರ ಗತಿ ಇದ್ದಾಗ ನನ್ನ ಕೈ ಹಿಡಿದು ಕರ್ನಾಟಕ ಕರ್ಕೊಂಡ್ ಬಂದ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ಬೇಕಾದ್ರೆ ಮದ್ವೆನೆ ಮಾಡ್ಕೊಂಡ್ಬಿಡಿ ಮಾಮ ನನ್ನನ್ನ. ಏನು ನಂಬಿ ಮದ್ವೆ ಮಾಡ್ಕೊಳ್ಳಿ ನಿನ್ನ? ನನ್ನ ನಂಬಿ? ನನ್ನಂತವ್ರು ಯಾವತ್ತೂ ಯಾರನ್ನೂ ನೆಂಬಕ್ಕಿಲ್ಲ. ನಾವು ರಾಜಕೀಯಕ್ಕೆ ಇಳಿದ ದಿವಸವೇ ನಂಬಿಕೆ ಅನ್ನೋದನ್ನ ಮಾನಭಂಗ ಮಾಡಿದ ತಾಯಿಗಂಡ ನನ್ನ ಮಗ ಅಲ್ವಾ ನಾನು. ಹಾಗಂದ್ರೆ ಏನ್ ಮಾಮ? ಕಲಿಯುಗದ ಕೌರವರು ಅವತ್ತು ದ್ವಾಪುರದಲ್ಲಿ ಕೃಷ್ಣನ ಕುತಂತ್ರದಿಂದ ಕಾಲವಸರಾದ ನಾವು ಈ ಕಲಿಯುಗದಲ್ಲಿ ಆಸೆ ಆಕಾಂಕ್ಷೆಗಳನ್ನ ತೀರಿಸಿಕೊಳ್ಳಕ್ಕೆ ಹುಟ್ಟಿ ಅವತ್ತಾಳಕ್ಕಾಗದೇ ಇರೋ ಈ ಭಾರತವನ್ನ ಇವತ್ತು ಆಳ್ತಾ ಇದ್ದೀವಿ. ಅವತ್ತು ಕೇವಲ ಒಬ್ಬ ದುಶಾಸನ ದ್ರೌಪದಿ ವಸ್ತ್ರಾಭರಣ ಮಾಡಿದ್ರೆ ಇವತ್ತು ಒಂದೊಂದು ಭಾರತೀಯವರು ಸೇರಿಕೊಂಡು ಇಡೀ ನಮ್ಮ ಭಾರತ ಮಾತೆಯ ವಸ್ತ್ರಾಭರಣ ಮಾಡ್ತಾ ಇದ್ದಾರೆ. ಅವತ್ತು ಆ ಪಾಂಡವರು ಇವ್ರನ್ನ ಏನು ಮಾಡಕ್ಕಾಗದೆ ತಲೆಕಂಡಿದ್ರೆ ಇವತ್ತು ಪಾಂಡವರ ಪ್ರತಿರೂಪದಲ್ಲಿರೋ ಸಾರ್ವಜನಿಕರು ಅದೇ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇನ್ನೊಬ್ಬ ನಿಜವಾದ ನಿಯಂತ್ರಣ ಕೃಷ್ಣ ಹುಟ್ಟೆ ಬರೋವರೆಗೂ ಈ ಕೌರವರನ್ನ ಯಾರು ಏನು ಮಾಡಕ್ಕಾಗಲ್ಲ, ಇದು ಸತ್ಯ. ಅಂದ್ರೆ ಕಟ್ಕೊಂಡು ಹೆಂಡತಿನೂ ನಂಬಲ್ವೇ? ನಮ್ ಯಾಕ್ಬೇಕು ಹೇಳ್ರು? ನೋಡು, ಹೆಂಡತಿ ಗಂಡನ ಸೂಳೆ ಆದ್ರೆ ಸೂಳೆ ಅನೇಕರು ಹೆಂಡತಿ ಆಗ್ತಾಳೆ. ನೀ ಏನಿದ್ರು ಗೆಲ್ಡನಿಯವಳು, ಆ ಹೆಂಡತಿ ಆಗಿರಕ್ಕೆ ಚಂದ. ಅದಕ್ಕಾದ್ರೂ ನಿನ್ನ ಖಂಡಿತ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಲೇಬೇಕು. ಅಂದ್ರೆ ನನ್ನನ್ನ? ನಮ್ಮ ಪಕ್ಷದ ಸಾರ್ವಜನಿಕರ ಸಂಪರ್ಕಾಧಿಕಾರಿಯನ್ನಾಗಿ ಮಾಡಿಬಿಡ್ತೀನಿ. ಬೇಕು ಅಂದಾಗ ನಂತವನು ಇರು, ಬೇಡಾದಾಗ ಇನ್ನೊಬ್ರು ತವನು ಹೋಗು. ನಂತವ ಸಂಪರ್ಕ ಮಾಡಿಕೋ, ಬಿಲ್ ಮಾತ್ರ ಬೇರೆಯವ್ರಿಗೆ ಹಾಕಿಬಿಟ್ಟು. ಯಾಕೆ ನಾ ಏಕಮ್ ಮಾಡಕ್ ನುಗ್ಬಿಟ್ಟೆ? ಅಯ್ಯೋ ರಾಮ, ನಾನು ಯಾವತ್ತು ಹೀಗೆ ತಾನೆ ಬರ್ತಾ ಇದ್ದಿದ್ದು? ಅವತ್ತಿನ ಕತೆನೆ ಬೇರೆ ಕಂಡ.
ಇವತ್ತಿನ ಕತೆನೆ ಬೇರೆ ಕಣ್ಣ ಬೇಕುಪ್ಪ. ಬಾಗಲ್ ಬೆಲ್ಲು ಇರೋದ್ ಯಾಕಲ ಒತ್ತಾಯ್ಕೆ ಮತ್ತ ಹಂಗೆ ಯಾಕಲ ಒಳಗ್ ಬಂದ್ಬಿಟ್ಟಿ. ನೀವು ಮರ್ತ ಹೋಗಿದ್ದೀರಿ ಅಂತ ಕಾಣುತ್ತೆ. ಅವತ್ತೇ ಹೇಳಿ ಹೋಗೋರು ಬರೋರೆಲ್ಲ ಒತ್ತಿ ಒತ್ತಿ ಮುಂದಲ್ ಬಟನ್ ಕಿತ್ ಹೋಗಿರಿ ಅಂತ ಮೊದ್ಲು ಹಾಕ್ಸಿ ಹೇಳಿಲ್ವಾ? ಅಲ್ರಿ, ನೀವು ನಿಮ್ ಮನೇನೆ ಸರಿಯಾಗಿ ನೋಡ್ಕೋತಾ ಇಲ್ಲ, ಇನ್ನು ರಾಜ್ಯ ಏನ್ರಿ ಆಳ್ತೀರಿ? ಮನೆ ಕಡೆ ನಿಗಾ ಮಾಡ್ಬಿಟ್ರೆ ದೇಶ ಹಾಳಾಗಿ ಹೋಯ್ತದೆ ಅಂತೇಳಿ ನಾ ಮನೆ ಕಡೆ ವಿಚಾರನೆ ಮಾಡಲ್ಲ ಕಣ್ಣ. ನನ್ನ ಮಗನೇ ಮಾತು ಮರೆಸಿದ್ರೆ ಜಗಿಸಿ ಬಂದು ಬಿಡ್ತೀನಿ. ಯಾಕೆ ಒಳಗ್ ಬಂದೋ ಬೇಕುಪ್ಪ? ಮೆಸೇಜ್ ಕೊಟ್ಟು ಹೋಗ್ಬೇಕು ಅಂತ ಎಸ್ ಐ ಶಿವಣ್ಣ ಬಂದಿದ್ದ. ಏನ್ಲ ಇದು? ರಾಜ್ಯಪಾಲರ ಹುಕ್ಕಂ ಮಾಡ್ಬೇಕಂತೆ ಗೌರ್ಮೆಂಟ್ ಫಾರಂ. ಕರೆಂಟು ಎತ್ಕೋ ನಿನ್ನ ಟೆಂಟು ಸಂಗೀಸಿ ಅಣ್ಣ ಅವರೇ ತಗೊಳ್ಳ ನಮ್ ಸೂಟ್ ಕೇಸು, ಲೋಡ್ ಮಾಡ್ಲ ಸಾಮಾನ್ಗಳನ್ನ, ಹಂಗೆ ಒಂದು ಪೋನಿ ಗ್ರಾಮ್ ಕೊಟ್ಟು ಬಿಡಪ್ಪ. ಏನಂತ ಕೊಡೋದು? ಪೆಟ್ರೋಲ್ ಬೇಜಾನ್ ಸಿಗ್ತಾ ಐತೆ, ವಸಿ ರೇಟ್ ಹೆಚ್ಚಾಗೈತೆ, ಪರವಾಗಿಲ್ಲ. ಶೆಂಡಿಂಗ್ ಹೆಲಿಕಾಪ್ಟರಿಂಗ್ ಅರ್ಜೆಂಟಿಂಗ್ ಅಂತ ನಮ್ಮ ಜನ ಆರಿಸೋದೆ ನಿಮ್ಮನ್ನ ಇಲ್ಲ ಅವ್ರನ್ನ. ಯಾಕಂದ್ರೆ ನೀವಿಬ್ರು ರೂಪಾಯಿ ಅಕ್ಕ ಪಕ್ಕ, ಯಾರು ಬಂದ್ರು ನಮಗ್ ಒಂದೇ ಲೆಕ್ಕ. ಇಲ್ಲ ಸುಖ ತಪ್ಪಲ್ಲ ದುಃಖ. ಮಾನ್ಯ ಸಹೋದ್ಯೋಗಿಗಳೇ, ಶಾಸಕರೇ, ಮಾಜಿ ಮಂತ್ರಿಗಳೇ, ನನ್ನ ಸ್ನೇಹಿತರೆ, ನಮ್ಮ ಪಕ್ಷದ ಮರ್ವಾದೆ ಉಳಿಸಿದ ನಮ್ಮ ಪಕ್ಷದ ಸದಸ್ಯರಿಗೆಲ್ಲ ನಾನು ತುಂಬಾ ಸಿರಋಣಿಯಾಗಿದ್ದೀನಿ. ಬೆಳಗಾಗಿದ್ದು ನಮ್ಮ ಪಕ್ಷ ಅಧಿಕಾರ ವಹಿಸ್ಕೊಂತ ಇದ್ದೀವಿ. ಆಗ ಯಾರ್ಯಾರನ್ನ ಹೆಂಗೆಂಗ್ ನೋಡ್ಕೋಬೇಕು, ಹೆಂಗೆಂಗ್ ಅವ್ರನ್ನ ಮಡಗಬೇಕು, ಅವ್ರಿಗೆಲ್ಲ ಯಾವ್ಯಾವ ಸೀಟಿ ಕೊಡ್ಬೇಕು, ಸೀಟಿ ಅಲ್ರಿ ಸೀಟು, ಅದನ್ನ ಕೊಡ್ಬೇಕು ಅಂತ ನಾನು ಇವತ್ ರಾತ್ರಿ ವಿಚಾರ ಮಾಡಿ ಬೆಳಿಗ್ಗೆ ಪ್ರಕಟಣೆ ಮಾಡ್ತೀನಿ. ನಿಮ್ಮ ಮಂತ್ರಿ ಮಂಡಲದಲ್ಲಿ ನನಗೊಂದು ಮಂತ್ರಿ ಆಗೋದಕ್ಕೆ ಅವಕಾಶ ಕೊಡ್ತೀನಿ ಅಂದ್ರೆ ಕೊಡ್ಲಿಲ್ಲ. ಹೋಗ್ಲಿ, ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಚೇರ್ಮನ್ ಮಾಡ್ರಿ. ಮಾಡ್ತೀನಲ್ಲಪ್ಪ, ನಿನ್ನೆ ರಾತ್ರಿ 9 ಜನರಿಗೆ ಮಾಡ್ಬಿಟ್ಟಿದ್ದೀನಿ ಚೇರ್ಮನ್. ಈಗ ನೀವು ಒಬ್ರು ಉಳ್ಕೊಂಡಿದ್ದೀರಿ. ನಿಮ್ದು ಮಲ್ನಾಡಲ್ವಾ? ಹೌದು. ಚಿಕ್ಕಮಗಳೂರು ಜಿಲ್ಲೆ? ಹೌದು. ಕಾಡಿನಲ್ಲಿ ಓಡಾ ರೂಢಿ ಆಗೈತಲ್ಲ, ನೀವು ಅರಣ್ಯಾಭಿವೃದ್ಧಿ ಮಂಡಳಿ ವಹಿಸ್ಕೊಂಬಿಡಿ, ಅದಕ್ಕೆ ಚೇರ್ಮನ್ ಆಗ್ಬಿಡಿ. ಯಾಕೆ ಅಂತಂದ್ರೆ ಅಲ್ಲಿ ಈರಪ್ಪ ಇರ್ತಾನೆ, ಹೆಂಗೋ ಸುಖವಾಗಿ ಅವನ ಜೊತೆಗೆ ಕಾಲಹರಣ ಮಾಡ್ಕೊಂಡು ಹೋಗಿ. ನನಗೂ ಯಾವ್ದಾದ್ರು ಚೇರ್ಮನ್ ಗಿರಿ ಕೊಡಬಾರ್ದಾ? ನೀನ್ ಏನ್ ಓದಿದೀಯಪ್ಪ? 3ನೇ ಕ್ಲಾಸ್. ಒಳ್ಳೆ, ನಿನಗೆ ಕನ್ನಡ ಕಾವಲು ಸಮಿತಿ ಕೊಡ್ತೀನಿ, ಚೆನ್ನಾಗಿ ನೋಡ್ಕೊಂಡು ಹೋಗಪ್ಪ. ಅವನಿಗೆ ಕನ್ನಡನೇ ಸರಿಯಾಗಿ ಮಾತಾಡಕ್ ಬರಲ್ಲ, ಅಷ್ಟು ದೊಡ್ಡ ಪದವಿನ ಅವನಿಗೆ ಯಾಕ್ರಿ ಕೊಡ್ತೀರಾ? ನಾವ್ ಹಂಗೆ ಮಾಡ್ತಿರೋದು ಕಂಡ, ಸರಿಯಾಗಿ ನೋಡ್ಕೊಳ್ಳೋರು ಇರಬಾರ್ದು ಕಂಡ. ಈಗ ಇಂಗ್ಲಿಷ್ ಬಲ್ಲವರು ಅದನ್ನ ನೋಡ್ಕೊಂಡ್ಬಿಟ್ರೆ ಕನ್ನಡನು ಇಂಗ್ಲಿಷ್ ಆದಂಗೆ ಆಗ್ಬಿಡುತ್ತೆ. ಅದಕ್ಕೆ ಕನ್ನಡಿಗರೇ ಇರ್ಲಿ, ಅವ್ರು ಇದ್ದೇ ಓದೋದು ಮುಖ್ಯ ಅಲ್ಲ, ಅವ್ರು ಕನ್ನಡಿಗರಾಗ್ಬಿಟ್ರೆ ಸಾಕು ನಮ್ಗೆ. ಹಿಂದೆ ನಿಮ್ಗೆ ಯಾರ್ಯಾರು ಅವಮಾನ ಮಾಡಿದ್ರು ಜ್ಞಾಪಿಸ್ಕೊಳ್ಳಿ. ಜ್ಞಾಪಕ ಮಾಡ್ಕೊಂಡಿದ್ದೀನಿ. ತುಂಬಿದ ಸಭೆಯಲ್ಲಿ ನನ್ನನ್ನು ರಾಜೀನಾಮೆ ಕೇಳಿದ್ರು, ಇವತ್ತು ಪಾರ್ಲಿಮೆಂಟ್ ಹೋಗವ್ರೆ, ಇಲ್ಲಿ ಇನ್ನು ಯಾರ್ಯಾರು ಏನೇನ್ ಮಾಡ್ಬೇಕು ಅಂತ ನಾನ್ ಲೀಸ್ಟ್ ಅಲ್ಲಿ ಇಟ್ಕೊಂಡಿದ್ದೀನಿ, ಅದರಂತೆ ಮಾಡ್ತೀನಿ. ಅದು ಒಂದು ಮಾತು. ಏನು? ಬೆಣ್ಣೆ ನೋಡಿದವನಿಗೆ ದೊಣ್ಣೆ ನೋಡಬಾರ್ದು, ದೊಣ್ಣೆ ನೋಡಿದವನಿಗೆ ಬೆಣ್ಣೆ ನೋಡಬೇಕು ಅಂತ ನಮ್ಮ ಹಿಂದಿನವ್ರು ಹೇಳವ್ರೆ, ನಾನು ಯಾರಿಗೂ ಅನ್ವಯ ಮಾಡಲ್ಲ. ಈಗ ನೀವಾದ್ರೂ ನಮ್ಮ ದೇಶಕ್ಕೊಂದು ಗತಿ ಕಾಣಿಸಿ ಸ್ವಾಮಿ. ದೇಶಕ್ಕೊಂದು ಗತಿ ಕಾಣಿಸ್ತಾ ಇದ್ರು, ನಾನೊಂದು ಗತಿ ಕಾಣೋದು ಮಾತ್ರ ನಿಜ. ಮಾಮಾ ಮಾಮಾ, ನನ್ನ ವಿದ್ಯಾಮಂತ್ರಿಯಾಗಿ ಮಾಡಿ ಮಾಮಾ. ಬೇಡ, ಆ ವಿದ್ಯಾಮಂತ್ರಿ ಆಗೋದಕ್ಕೆ ಈಗಾಗ್ಲೇ 4 ಜನ ಅವಿದ್ಯಾವಂತರು ಕಾಯ್ಕೊಂಡು ಕುಂತವ್ರೆ, ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಗಲಾಟೆ ಮಾಡ್ತಾರೆ. ಅದಕ್ಕೆ ನೀನು ಕರ್ನಾಟಕ ರಾಜ್ಯ ಕರಕೌಶಲ ಮಂಡಳಿಯ ಅಧ್ಯಕ್ಷಣಿಯಾಗಿಬಿಡು. ಆಗಿ ಆಗಿಬಿಟ್ರೆ ಕರ ಎಲ್ಲ ಕುಶಲ ಮಾಡಿಬಿಡ್ಬೋದು. ಅಣ್ಣ ಅವರೇ, ಏನ್ದ ಪ್ರಜಾವಾಣಿ ಕನ್ನಡ ಪ್ರಭಾ ಸಂಯುಕ್ತ ಕರ್ನಾಟಕ ಪೇಪರ್ನವರೆಲ್ಲ ಬಂದಿದ್ದಾರೆ ನಿಮ್ಮನ್ನ ಪ್ರಶ್ನೆ ಕೇಳಬೇಕು ಅಂತ. ಇನ್ನು ಕನ್ನಡಮ್ಮ ನಮ್ಮ ಬೆಳಗಾವಿಯಿಂದ ನಾಡೋಜ ಪತ್ರಿಕೆ ಅವ್ರು ಬಂದಿಲ್ವೇನ್ಲ? ಅವ್ರಿನ್ನೂ ಬಂದಿಲ್ಲ. ಸರಿ, ನಾಳೆ ಬರ ಟೆಲಿಗ್ರಾಮ್ ಕೊಡು. ಸರಿ ಆಯ್ತು, ಅವ್ರಿಗೇನು ಉತ್ತರಿಸ್ತೀರಾ ಉತ್ತರಿಸಿ. ಕೇಳಿ ಸ್ವಾಮಿ. ನಮಸ್ಕಾರ ಸ್ವಾಮಿ. ನಮಸ್ಕಾರ, ಬನ್ನಿ. ನೀವ್ ಯಾಕೆ ಬರಕ್ ಹೋಗಿದ್ರಿ? ಇರ್ಲಿ ಹೇಳಿ. ಈ ಒಂದು ವಾರದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಡೆದ ರಾಷ್ಟ್ರಪತಿ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇದಾಗಬಾರ್ದಾಗಿತ್ತು ಸ್ವಾಮಿ, ಏನೋ ಆಗೋಯ್ತು. ಹಿಂದೆ ಬೊಮ್ಮಾಯ ಸರ್ಕಾರನ ನಮ್ ಹೆಡ್ ಆಫೀಸ್ ಕೆಡವಿದ್ರು ಅಂತ ಸಿಟ್ಟು ಇವ್ರಿಗೆ, ಈಗ ನಮ್ ಸರ್ಕಾರನ ಇವ್ರ ಹೆಡ್ ಆಫೀಸ್ ಕೆಡವಿತು, ಸೇರಿ ತೀರಿಸ್ಕೊಳಕ್ ಹೊಂಟವ್ರೆ. ರಾಷ್ಟ್ರಪತಿ ಆಡಳಿತ ಜಾರಿ ತರಿಸಿದ ಪ್ರಧಾನಿಗಳ ಬಗ್ಗೆ ಏನಂತೀರಾ ಸರ್? ಅವ್ರ ಬಗ್ಗೆ ಏನ್ ಹೇಳೋದು ಸ್ವಾಮಿ, ಅವ್ರ ಹಿಂದೆ ನಮ್ ಪಾರ್ಟಿಲೇ ಇದ್ದವರು, ನಮ್ ಗುಣ ಅವ್ರಿಗೆ ಎಲ್ಲಿ ಹೋಯ್ತದೆ ಅಂತೂ. ಇದೆಲ್ಲ ಆಗ್ಬಾರ್ದಾಗಿತ್ತು, ಆಗಿ ಹೋಗ್ಬಿಟ್ಟೈತೆ. ಹುಷಾರಿಲ್ಲ ಅನ್ನೋದನ್ನ ನೆವ ಮಾಡಿ ಕೋಮು ಗಲಭೆ ಎಬ್ಬಿಸಿದ ಹಿನ್ನೆಲೆಯಲ್ಲಿ ಮುಖ್ಯವಾದ ರಾಜಕೀಯದ ಕೈವಾಡ ಇದೆ ಅಂತಾರಲ್ಲ, ನಿಜನಾ? ಸುಳ್ಳು ಸ್ವಾಮಿ, ದೇವರಾಣೆ ಸುಳ್ಳು. ಇದರಲ್ಲಿ ರಾಜಕೀಯ ಕೈವಾಡ ಇಲ್ಲ, ವಿದೇಶಿ ಕೈವಾಡ ಇರೋದು. ಏನು? ರಾಜ್ಯದಲ್ಲಿ ವಿದೇಶಿ ಕೈವಾಡ ಇದೆಯಾ? ಇದ್ರೂ ಇರ್ಬೋದು ಸ್ವಾಮಿ,
ದೇಶ ಅಲ್ಲಾಡ್ಸಕ್ ಮೊದ್ಲು ಇಂಗ್ಲಿಷ್ನವರು ರಾಜ್ಯಗಳನ್ನ ಅಲ್ಲಾಡಿಸ್ತಾ ಇದ್ರಂತೆ, ರಾಜನ ಅಲ್ಲಾಡ್ಸಕ್ ಮೊದ್ಲು ಪಾಳೆಗಾರನ ಅಲ್ಲಾಡಿಸ್ತಾ ಇದ್ರಂತೆ. ಹಂಗೆ ದೇಶನ ಅಭದ್ರತೆ ಮಾಡಕ್ಕೆ ಇವರು ರಾಜ್ಯದಿಂದಲೇ ಶುರು ಮಾಡಿರ್ಬೋದು. ಯಾರಿಗ್ ಗೊತ್ತು ಶಿವ? ನಿಮ್ಮ ಪಕ್ಷದಲ್ಲಿ ನಿಷ್ಠಾವಂತ ಎಂ ಎಲ್ ಎಗಳು ಇಲ್ಲ ಅಂತ ವದಂತಿ ಇದೆಯಲ್ಲ, ಇದಕ್ಕೇನಂತೀರಾ? ಇದನ್ನೆಲ್ಲ ನಾವ್ ಈರೋಸ್ ಪಾರ್ಟಿ ಪಡೆ ತಾವು ಹೇಳಿರೋವು. ಹ್ಮ್, ಯಾಕೆ ಅಂತಂದ್ರೆ ಅವ್ರ ಆಡಳಿತದಲ್ಲಿದ್ದಾಗ ನಾವು ಅವ್ರು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅಂತ ಹೇಳ್ತಿದ್ವಲ್ಲ, ಅದ್ರ ಸೇರ್ ತೀರಿಸ್ಕೊಳಕ್ಕೆ ಈಗ ನಾವು ಸರಿ ಇಲ್ಲ ಎಲ್ಲ ನಾವು ನಾ ನಾಯಕಗಳು ಅಂತ ಅವ್ರು ಹೇಳ್ಕೊಂಡು ಹೊಂಟವ್ರೆ. ಹಿಂಗೆ ಸ್ವಾಮಿ, ಮೇಲಿರೋನ್ನ ಕೆಳಗಿರೋನ್ ಹೋಗಿತಾನೆ, ಅವನ್ ಕೆಳಗೆ ಬಂದ್ಮೇಲೆ ಇವನ್ ಅವನ್ ಹೋಗಿತಾನೆ, ಬರೀ ಇದೇ ಕೆಲ್ಸಗಳು. ಕರುಣಾನಿಧಿ ಹೇಳಿರೋ ಕಾವೇರಿ ನೀರಿನ ಸಮೀಕ್ಷೆ ಬಗ್ಗೆ ಏನಂತೀರಾ ಸರ್? ನಮ್ ಜನಗಳಿಗೆ ನಾವು ನೀರಿಲ್ಲ ಅಂತ ಸಾಯ್ತಾ ಇದೀವಿ, ಇನ್ ಹಳ್ಳಿಯವ್ರಿಗೆ ಎಲ್ಲಿ ನೀರ್ ಕೊಡವೆ? ನಮ್ಗ ಆಗಿ ಉಳಿದ್ರೆ ಅವ್ರಿಗೆ ಕೊಡೋದು. ಇಲ್ಲೇರು ಒಂದ್ ಕೆಲ್ಸ ಮಾಡ್ಲಿ, ಅಲ್ಲಿಯವರೆಲ್ಲ ಒಂದ್ ಕೊಡ ನೀರ್ ತಗೊಂಡವ್ರಿ, ಕುಡಿಯೋ ನೀರಿನ ನಾವು ಬೇಡ ಅಂದಲ್ಲ. ಮಂಡಳ ವರದಿ ಬಗ್ಗೆ ನಿಮ್ ಸ್ವಂತ ಅಭಿಪ್ರಾಯ ಏನ್ ಸರ್? ಓ, ಬಹಳ ತಕರಾರಿನ ವರದಿ ಸ್ವಾಮಿ. ಇದರಿಂದ ಲಕ್ಷಾಂತರ ಜನ ಸತ್ತೋದ್ರು, ಸಣ್ಣ ಸಣ್ಣ ಹುಡುಗರೆಲ್ಲ ಸುಟ್ಕೊಂಡು ಸತ್ತೋದ್ರು. ಇದು ಹಿಂಗ ಆಗ್ಬಾರ್ದಾಗಿತ್ತಲ್ಲವ್ರಿ. ಈಗ ನಮ್ಮ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿದೆಲ್ಲ ಸ್ವಾಮಿ, ಪತ್ರಕರ್ತರು ನಿಮ್ಗೇನು ಗೊತ್ತಿಲ್ಲದ ವಿಷಯ ಅಲ್ಲ. ನಮ್ಮ ಹಳ್ಳಿ ಒಳಗೆ ಯಾವಳನ್ನೋ ಯಾವನೋ ಕೆಣಕಿದ ಅಂತಂದಿದ್ದಕ್ಕೆ ಮರದ ಕೆಳಗಡೆ 15 ಜನ ಮುಖಂಡರು ಕೂತ್ಕೊಂಡು ಅದನ್ನ ತೀರ್ಮಾನ ಮಾಡ್ತೀವಿ. ಹ್ಮ್, ಅಂದಾಗ ದೇಶದಲ್ಲಿ ಲಕ್ಷಾಂತರ ಜನ ಸಹಾಯ ವಿಚಾರಕ್ಕೆ ಏಕದಂ ಡಿಸೈಡ್ ಮಾಡಿದ್ದು ಬಹಳ ತಪ್ಪು. ನನ್ನಂತವ್ರನ್ನ ಕರೆಸಬೇಕಾಗಿತ್ತು, ಅವರು ಅವ್ರಿಗೆ ಬುದ್ಧಿ ಇಲ್ಲ, ಕರೆಸಿಲ್ಲ. ಈಗಲೂ ಕಾರ್ಯ ಮಿಂಚಿಲ್ಲ, ಈಗಲೂ 4-5 ಜನ ಕುಂತು ತೀರ್ಮಾನ ಮಾಡಿದ್ರೆ ಜನ ಸಾಯದ ಕಡಿಮೆ ಆಯ್ತದೆ. ನಾನೊಂದ್ ಮಾತು ಹೇಳಿಲ್ರಿ? ಹೇಳಿ ಹೇಳಿ. ಅಲ್ಪಸಂಖ್ಯಾತರು, ಪರಿಶಿಷ್ಟರು, ಹಿಂದುಳಿದವರು ಇವರೆಲ್ಲ ಇದ್ದೇ ಇದಾರೆ ಅನಾದಿ ಕಾಲದಿಂದಲೂ, ಮುಂದೂ ಇರ್ತಾರೆ ಬಿಡಿ. ಅದನ್ನ ತೀರ್ಮಾನ ಮಾಡಕ್ ಈಗಲೇ ಆಗಾಕಿಲ್ಲ. ಎಷ್ಟೋ ಜನ ಮುಂದುವರ ಜನಾಂಗದಲ್ಲೂ ತಿನ್ನಕೆ ಕೊಳಿಲ್ದೆ ಸಾಯ್ತಾವ್ರಲ್ಲ, ಅವ್ರ ಬಗ್ಗೆನೂ ಸ್ವಲ್ಪ ನಾವು ವಿಚಾರ ಮಾಡಬೇಕು. ಅದಕ್ಕೆ ಒಂದ್ 2 ವರ್ಷ ಇದನ್ನ ಕೋರ್ಟ್ ಅಲ್ಲೇ ಮಾಡಬೇಕು ಈ ಫೈಲ್ನ ಅಂತ ನಾನು ಎಲ್ಲಾರ್ಗು ಕೇಳ್ಕಂತೀನಿ. ಆಯ್ತು ಸ್ವಾಮಿ. ಆಯ್ತಾಯ್ತು. ನಮ್ಮ ಭಾರತ ಸರಿ ಹೋಗ್ಬೇಕಾದ್ರೆ, ಗಾಂಧಿ ಕಂಡ ಕನಸಿನ ರಾಮರಾಜ್ಯವಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಪಂಜಾಬ್, ಕಾಶ್ಮೀರ, ರಾಮ ಜನ್ಮಭೂಮಿ ವಿವಾದವನ್ನ ಮೊದಲು ಬಗೆಹರಿಸಬೇಕು. ಆದ್ರೆ ನಾವು ಅರ್ಸಲ್ಲ, ಯಾಕೆಂದ್ರೆ ಅದು ಬಗೆಹರಿದ ದಿನ ನಮ್ಮ ರಾಜಕಾರಣಿಗಳ ಅಂತ್ಯಕಾಲ, ರಾಜಕೀಯಕ್ಕೆ ಸಾವು ಖಂಡಿತ. ಅಣ್ಣವ್ರೆ, ಅಣ್ಣವ್ರೆ, ನಿಮ್ಮ ಹಳೆ ರಾಜಕಾರಣಿ ಒಬ್ರು ನಿಮ್ಮನ್ನು ಕಾಣಕ್ ಬಂದಿದ್ದಾರೆ. ಏ ಬನ್ರಿ ಅಪ್ಪಳೆ. ಒಂದ್ ಮಾತು ಫೋನ್ನಾಗ ಒಗಾಯಿಸ್ಬಿಟ್ಟಿದ್ರೆ ನಾನು ಫೋನ್ನಾಗೆ ಬಂದ್ಬಿಡ್ತಿದ್ದಲ್ರಿ ಸಾಹೇಬ್ರ. ಗೊತ್ತಲ್ಲೇ ತಮ್ಮ, ನೀನು ನಾಟಕ ಮಾಡಿಯೇ ಬದುಕಿ ಅದು ಗೊತ್ತು. ಅದ ನಾಟಕ ಮಾಡಿ ನನ್ನ ಸಚಿವ ಸಂಪುಟದಾಗ ಸ್ಥಾನ ಗಿಟ್ಟಿಸ್ಕೊಂತ ಅಂತೂ ನನಗ್ ಗೊತ್ತು. ಅದ್ರಲ್ಲೇ ತಮ್ಮ, ನಾನು ಆಸ್ಪತ್ರೆಯಾಗ ಮಯಾಗಾರಮ್ಮನದಾಗ ಬಿದ್ದು ಒದ್ದಾಡ್ತಿದ್ರ, ನೀನು ಹೈಕಮಾಂಡ್ನ ಕಿವಿ ಹಿಂಡಿ ಹುಳಿ ಹಿಂಡಿ ನನ್ನನ್ನು ಬೆತ್ತಲೆ ಮಾಡಿ ಚಳಿ ಒಳಗೆ ನಿಲ್ಸಿದ್ರಲ್ಲೇ ತಮ್ಗಳ. ಯಾಕೋ ಯಾಕ ಬೇಕಾಗಿತ್ತು ನಿಮಗ ಅಲ್ರಿ? ಅವತ್ತು ನಾನು ಒಮ್ಮೆ ನಿಮ್ಗೆ ಹೇಳಿದ್ನಲ್ರಿಪ್ಪ, ಅಪ್ಪಾರ ನಿಮ್ ವಯಸ್ಸಾಗಿದೆ, ನೀವು ಸ್ವಲ್ಪ ಆರಾಮ್ ತಗೊಳ್ರಿ, ನೀವು ಹೊಸ ಮನುಷ್ಯ ಆಗ್ಬರ್ರಿ, ಈಗ ಆರಾಮ್ ಕೆಟ್ಟೈತಿ ಅಂತ ಹೇಳಿದ್ದೇನು. ಗೊತ್ತಲೇ ನನಗ ಅನುಮಾನ ಅವತ್ತಿನಿಂದ ಇತ್ತು ನಿನ್ನ ಮೇಲೆ. ನೀನ್ ನನ್ನ ಕಾಲ ಕಚ್ಚೋ ಕಾದಿದ್ದ ಕರಿನಾಗ್ರಂತ ಅಲ್ಲೋ. ನನಗ ಅನಾರೋಗ್ಯ ಅನ್ನೋದು ನಿಮ್ಮ ಮುಂದಿದ್ರ, ನನಗಿದ್ದ ಅನಾರೋಗ್ಯದಲ್ಲಿ ನಳತಾ ಹೆಲಿಕಾಪ್ಟರ್ನಲ್ಲೇ ಮಲಗಿ 3 ಹೊತ್ತು ನಡಾಡ್ತಾರೋ ಆ ಆಂಧ್ರದ ಮಂತ್ರಿನ ಇಳಿಸಬೇಕಿತ್ತರಲ್ಲೇ ಮೊದಲ ನೀವು. ಅವ ನಿಮ್ ಹಂಗೆ ಹೈಕಮಾಂಡ್ ಮಾತನ್ನ ತೆಗೆದಾಕ್ಲಿಲ್ರಿ, ಹೈಕಮಾಂಡ್ ಹೇಳಿದ್ದಿಕ್ಕೆಲ್ಲ ಎಸ್ ಎಸ್ ಅಂತಿದ್ದ, ಅದಕ್ಕೆ ಅವನು ಇನ್ನು ಉಳ್ಕೊಂಡಾನ. ಹೌದೋ, ಒಂದ್ ಮಾತು ನೆನಪಿಟ್ಕೋ, ಆ ಎಸ್ ಎಸ್ ಅನ್ಕೊಂತ ನೆಲ ಕಚ್ಚಿ ಬಿದ್ದಿರಕ್ಕಿಂತ ಬೆಳೆದ ಮನೆ ಬಾಗ್ಲ ಕೈಯೋದು ಅತಿ ಮುಖ್ಯ ತೀರ್ಮಾನ ಅಂತ ತೀರ್ಮಾನ ಮಾಡಿ ಅಧಿಕಾರದಲ್ಲಿದ್ದಾಗ ಆದಷ್ಟು ಒಳ್ಳೆ ಕೆಲಸ ಮಾಡ್ಬೇಕಂತ ಹೇಳಿ ಕಳೆದ ಎಲ್ಲಾ ಪಕ್ಷದ ಆಡಳಿತಕ್ಕಿಂತ ವಿಭಿನ್ನವಾಗಿ ಅಧಿಕಾರ ಚಲಾಯಿಸಿದ್ವ ಮಗನ. ಏ ನೀವ್ ಮಾಡಿದ್ ಬಹಳ ತಪ್ಪಾಗಿದ್ರಿ ಅಪ್ಪರೇ. ಆದಾಯ ಮಾಡಕ್ಕಿಂತ ನೀವು ಹಜಾಮತಿ ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದ್ 2-3 ವರ್ಷ ಇರ್ತಿದ್ರಿ. ನಿಮ್ಗೆ ಹಜಾಮತಿ ಮಾಡೋ ಬರೋದಿಲ್ವಲ್ರಿ? ಗೊತ್ತೋ, ಹಜಾಮತಿ ಮಾಡಕ್ಕೆ ಗೆಟ್ ಔಟ್ ಆಗಿದ್ದು. ಗೆಟ್ ಔಟ್ ಆಗಿದ್ದು ಗೊತ್ತು ನನಗ, ಆದ್ರ ನೀ ನನ್ನ ರೈಟ್ ಹ್ಯಾಂಡ್ ಇದ್ದಾವ, ರೆಡ್ ಹ್ಯಾಂಡ್ ಆಗ್ಬಿಟ್ಟಲ್ಲೋ ಮಗನ. ಯಾವ್ದಾರ ಒಂದ್ ಹ್ಯಾಂಡ್ ಆಗ್ಲೇಬೇಕಲ್ರಿ ಅಪ್ಪ. ನೋಡ್ರಿ, ನಾವಿಬ್ರು ಒಂದೇ ಪಾರ್ಟಿ ಬಂದಿ, ಒಂದೇ ನಾಣ್ಯ ಎರಡು ಮುಖ. ನಮ್ಮಲ್ಲಿ ಯಾರ್ ಗೆದ್ರೇನು ಯಾರ್ ಬಿದ್ರೇನು, ನಮ್ಮಲ್ಲಿ ಯಾರಿದ್ರು ಒಂದ. ನಂಗೂ ಸ್ವಲ್ಪ ದಿನ ಆಡಳಿತ ಮಾಡೋದಕ್ ಬಿಡ್ರಿ, ಹಿಂಗ ಹಾರಾಡ್ತೀರಿ ಅಪ್ಪ. ಕೋಡಿ, ಒಂದೇ ಕಡೆ ಬೆಳೆದ ನನ್ನ ಸಹನಾ ಪರೀಕ್ಷೆ ಮಾಡಕ್ ಹೊಂಟಿರ್ ನೀವು. ಇರ್ಲಿ,
ಇವತ್ತಿಲ್ಲ ನಾಳೆ ನನ್ನನ್ನ ಜನ ಗುರುತಿಸ್ತಾರ, ಮತ್ತ ಗದ್ದಿಗೆ ಮೇಲೆ ಏ ಸೇರಿಸ್ತಾರ, ಮತ್ತ ಮುಖ್ಯಮಂತ್ರಿ ಮಾಡಿ ಏನ್ ಏರ್ತೀರಿ? ನಿಮ್ಮನ್ನ ಪಕ್ಷದ ಮೇಲೆ ಹೊರಗೆ ಹಾಕ್ತೀವಿ ಅಂತ ಹೇಳರೆ ಬಂಡಿಗೇಟ್ ಇನ್ನು ಮಂತ್ರಿ ಆಗ್ತೀನಿ ಅಂತೀರಲ್ರಿ? ಏ ನಾಯಿ ನನ್ನ ಮಗನ, ನಿನ್ನ ಪಕ್ಷ ಇಲ್ದಿದ್ರ ಇನ್ನೂ ಹತ್ತು ಪಕ್ಷ ನನ್ನನ್ನು ಕರೀತಾವ, ಆದ್ರೆ ನಿಮ್ಮದು ನಿಯತ್ತಿರಲಾರದ ಪಕ್ಷ, ನಿಯತ್ತಿರಲಾರದ ಪಕ್ಷ. ಗೇಲಿ ಮಾಡ್ಕೊಂಡು ಹತ್ತಿರವರನ್ನೇ ಎಗರಿಸಿ ಹೊತ್ತು ಬಿಡವ್ರು ನೀವು. ಎಲ್ಲಕ್ಕಿಂತ ಹೆಚ್ಚಾಗಿ ತಿಳ್ಕೊಳ್ಳಲೇ ಕೋಡಿ ನನ್ನ ಹಿಂದ ಭಯಂಕರ ಭಯಂಕರವಾದ ನಾಯಕರಿದ್ದಾರೋ? ನನ್ನ ಕಡೆ ಸಾರ್ವಜನಿಕರ ಅನುಕಂಪ ಅದರಿ. ಇರುವ ಕಡೆ ಕೋಡಿ ಇವ್ರ ಹಿಂಗ್ಯಾಗ ಮಾತಾಡ್ತೀರಿ? ನಾಯಕರವಾದ ನಾಯಕರಿದ್ದಾರೆ, ಸಾರ್ವಜನಿಕರಿದ್ದಾರೆ, ನಾಯಕರಿದ್ದಾರೆ, ಸಾರ್ವಜನಿಕರಿದ್ದಾರೆ. ತುಂಬಾ ಅನ್ಯಾಯವಾಗಿ ಮಾತಾಡ್ತೀರ ಮಾಮ. ನ್ಯಾಯವಾಗಿದ್ರೆ ಅವನಂಗೆ ನಾನು ಕ್ಯಾಂಪ್ ಕ್ಲೋಸ್ ಮಾಡಿಸ್ಕೊಂಡು ಹೈಕಮಾಂಡ್ ನಿಂದ ಡಿಮಾಂಡ್ ಕಳ್ಕೋಬೇಕಾಗ್ತಿತ್ತು. ಅಣ್ಣ ಅವರೇ, ನಾಯಕರ ಬೆಂಬಲ ಆಗಿದ್ರೆ ಬರೋ ಸಾರಿ ನಾವೇ ಸುಸೂತ್ರವಾಗಿ ಸರ್ಕಾರ ರಚಿಸಬಹುದು. ಯಾವನೆ ಬೇಕಲ್ಲ, ಮೂರ್ನಾಲ್ಕು ಜನ ನಾಯಕರು, ಲಕ್ಷಾಂತರ ಜನ ಸಾರ್ವಜನಿಕರು ಬೇಕಲ್ಲ ನನಗೆ. ನನ್ನ ಮಗನೇ ಸಾರ್ವಜನಿಕರ ಬೆಂಬಲ ಇದ್ದಿದ್ರಿಂದಲೇ ಅಲ್ವೆಲ್ಲ ಜಾರ್ಜ್ ಫರ್ನಾಂಡಿಸ್, ನೆಲ್ಸನ್ ಮಂಡೇಲ ಜೈಲೊಳಗಿಂದಲೇ ಬಚಾವಾಗಿ ಬಂದಿದ್ದು ಓಟ್ ತಗೊಂಡು. ಏ ಕೋಳಿ, ನೀವೆಲ್ಲ ಮಾಲ್ವೀಯತೆ ಮರೆದಂತ ಮೃಗಗಳು. ಹೌದ್ರಿ, ನಾವು ಮೃಗ ಅನ್ರಿ. ಮೃಗ ಒಂದ್ಸಾರಿ ಮನುಷ್ಯ ಆಗ್ತದೆ, ಮನುಷ್ಯನೂ ಮೃಗ ಆಗ್ತಾನೆ. ಮೃಗ ಅನ್ರಿ ಮಾಮ. ಬಿಟ್ಟು ಬಿಡಿ ಮಾಮ. ಇಸ್ ಕಮಲ ಹುಷಾರು, ಕತ್ತಿ ಹತ್ರ ನಾವು ಸರ್ಸಾಡಕ್ ಹೋಗ್ಬಾರ್ದು. ಮೆಟ್ಟ ಜೈಕಾರ ಹಾಕಿ ಮುಂದಿನ ಜೀವನಕ್ಕೆ ದಾರಿ ಮಾಡ್ಕೊಳ್ಳಿ. ಅವ್ರು ಪಟ್ಟ ಕಿತ್ತಾಡ್ ನಾವ್ಯಾ ಕೆಟ್ಟವರಾಗ್ಬೇಕು ಅಂದ್ರೆ ಅಂದ್ರೆ ಗೆಟ್ಟತ್ತಿನ ಬಾಲ ಹಿಡ್ಕೊಂಡು ನಾವು ಬದುಕೋ ದಾರಿ ಹುಡ್ಕಬೇಕು. ಜೈ ಹೇಳ್ಬಿಟ್ರಿ ಬೇಗ್ರೆ. ಬನ್ನಿ ದಾರಿಗೆ, ಆಗ ಬನ್ನಿ. ಇಲ್ಲ ಇಲ್ಲ, ಇದು ಅನ್ಯಾಯ. ಕರ್ನಾಟಕದ ಮತ ಬಾಂಧವರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಎಲ್ಲೋ ಇತ್ತ ನನ್ನನ್ನು ಎತ್ತಿಕೊಂಡು ಒಂದು ಪಕ್ಷದ ಭಾರವನ್ನು ಒರೆಸಿದ್ದೀರಿ, ಜನತೆಯ ಜವಾಬ್ದಾರಿಯನ್ನು ಒರೆಸಿ ಕುರ್ಚಿ ಮೇಲೆ ಕುಂಡಿಸಿದ್ದೀರಿ. ನಾನು ನನ್ನ ಜೊತೆಯಲ್ಲಿರುವ ಮುಖ್ಯಮಂತ್ರಿಗಳಿಗೂ ಸಹಾಯಕನಾಗಿರುತ್ತೇನೆ. ಈಗ ನಾನು ಆರ್ಥಿಕ ಮಂತ್ರಿ ಮತ್ತು ಪಿಡಬ್ಲ್ಯೂಡಿ ಮಂತ್ರಿ ಆಗಿದ್ದೇನೆ, ಮುಂದೆ ನಾನು ಮುಖ್ಯಮಂತ್ರಿ ಆಗ್ತೇನೆ, ಅದರ ಬಗ್ಗೆ ಚಿಂತೆ ಬೇಡ. ಏನೇ ಬರಲಿ, ನಮ್ಮ ಸರ್ಕಾರ ಇರಲಿ, ಕುಡಿಯೋ ನೀರಿಗೆ ಬರಗಾಲ ಬಂದ್ರು ಕುಡಿತಕ್ಕೆ ಬರಗಾಲ ಬರದ ಹಾಗೆ ನಾನು ಏರ್ಪಾಡು ಮಾಡ್ತೀನಿ. ಇದು ನಮ್ಮ ಸ್ನೇಹಿತರಿಗೆ ಕೊಡುವ ಆಶ್ವಾಸನೆ. ಮಹಾಜನಗಳಿಗೆ ಅನ್ನ ಕೊಡ್ತೀನಿ, ಸ್ನೇಹಿತರಿಗೆ ಕುಡಿಯ ಕೊಡ್ತೀನಿ. ನನ್ನ ಅಭಿಮಾನದಿಂದ ಆಶೀರ್ವದಿಸಿ ಅಧಿಕಾರ ಸ್ಥಾನವನ್ನು ಬಿಟ್ಟು ಬೆನ್ನು ತಟ್ಟಿದ ನನ್ನ ಪೂಜ್ಯ ಮಾಜಿ ಮುಖ್ಯಮಂತ್ರಿಗಳ ಪಾದಾರವಿಂದಿಗಳಲ್ಲಿ ನಾನು ಕ್ಷಮಾಪಣೆ ಕೇಳ್ಕತ್ತೀನಿ. ತಪ್ಪಿ ಅಪ್ಪಿ ಹಿಂದೆ ಮುಂದೆ ಏನಾದರೂ ನಮ್ಮಿಂದ ಅನ್ಯಾಯ ನಡೆದಿದ್ರೆ ವಿಶಾಲ ಮನೋಭಾವನೆಯವರು, ಸಮಗ್ರ ಆಡಳಿತವನ್ನು ಇದುವರೆಗೂ ಅನುಭವಿಸಿದವರು, ಹಣ್ಣು ಹಣ್ಣಾದವರು ಇವರು ನಮಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರ ಎದುರಿಗೆ ಮಾಜಿ ಮುಖ್ಯಮಂತ್ರಿಗಳ ಪಾದ ಹೇಳ್ಕೊಳ್ತೀನಿ. ಅಪ್ಪಾರೇ ನಮಗೆ ಆಶೀರ್ವಾದ ಮಾಡ್ರಿ ಅಪ್ಪ. ಏ ಕೋಳಿ, ಇನ್ ಎರಡು ವರ್ಷ ಆದ್ಮೇಲೆ ನಾನು ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಡ್ತೀನಿ. ಇಲ್ಲ, ಒಂದು ವರ್ಷ ತಡೀರಿ ಅಪ್ಪರೇ, ರಿಟರ್ನಿಂಗ್ ಆಫೀಸರ್ ನೀವೇ.